गुरुर्देवो महेश्वरः गुरुस्साक्षात् परं ब्रह्म तस्मै श्रीगुरवे नमः। कस्तूरीतिलकं ललाटपटले वक्षस्थले कौस्तुभं नासाग्रे नवमौक्तिकं करतले वेणुकरे कङ्कणं सर्वांगे हरिचंदनं सुललितं कंठे च मुक्तावली गोपस्त्री परिवेष्टितो विजयते गोपालचूडामणि वंशी विभूषितकरान्नवनीरदाभात् पीताम्बरादरुणबिम्बफलाधरोष्ठात् पूर्णेन्दुसुन्दरमुखादरविन्दनेत्रात् पूर्णेन्दुसुन्दरमुखादरविन्दनेत्रात् कृष्णात् परं किमपि तत्त्वमहं न जाने कृष्णात् परं किमपि तत्त्वमहं न जाने। ओम ओम नारायण नारायण। 52 55 ಈಗ ಮುಂದಿನದು ನೋಡಿ, ಶಮಂತಕ ಮಣಿ. ಆ ಶಮಂತಕ ಮಣಿ ಕಥೆ, ಅದು ಎಷ್ಟೆಷ್ಟು ತಿರುಗಿ 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 ಒಂದು ಮಣಿ ಎಷ್ಟು ಜನರನ್ನು ಸಾಯಿಸಿತು, ಎಷ್ಟು ಜಗಳ ಮಾಡಿತು, ಏನೇನು ಮಾಡಿತು ನೋಡಿ. ಒಂದೇ ಮಣಿ 10 ಜನರ ಕೈಯಲ್ಲಿ ತಿರುಗಿ 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 ಯಾರ ಕೈಗೆ ಬರುತ್ತದೋ ಅರನ್ನು ಬಿಡಲ್ಲ. ಅದಕ್ಕೋಸ್ಕರ ಹಣ ಅಂಥದ್ದು ಯಾರು ಕೈಗೆ ಹೋಗ್ತದೋ ಜನರನ್ನು ಸ್ವಾರ್ಥಿಗಳನ್ನಾಗಿ ಮಾಡ್ತದೆ, ಇನ್ನೊಬ್ಬರನ್ನು ಪೀಡಿಸ್ತದೆ, ಕಳ್ಳತನ ಮಾಡಿಸ್ತದೆ, ಪಾಪ ಮಾಡಿಸ್ತದೆ, ಕೊನೆಗೆ ಸತ್ತು ಹೋಗುತ್ತಾ ಇದ್ದರೂ ಬಿಡಲ್ಲ. ಅಕ್ರೂರನಿಗೇನಾಯಿತು? ಸಜ್ಜನನಾಗಿದ್ದನಲ್ಲವೇ, ಸಜ್ಜನನಾಗಿದ್ದರೂ ಅಕ್ರೂರ ಸುಳ್ಳು ಹೇಳಿ ಏನೇನೋ ಮಾಡಬೇಕಾಯಿತು. ಸತ್ರಾಜಿತ್ತು ಸ್ವಲ್ಪ ಸ್ವಾರ್ಥೇ ಹೊರತು ಕೆಟ್ಟವನಲ್ಲ. ಅವನು ಏನೇನೋ ಮಾಡಿ ಶ್ರೀಕೃಷ್ಣನ ಮೇಲೆ ಸುಳ್ಳು ಆಪಾದನ ಮಾಡಿದ. ಅಂದರೆ ಹಣಗೋಸ್ಕರ ಆಸಕ್ತಿ ಇದ್ದರೆ, ಮೋಹ ಇದ್ದರೆ ಏನೇನು ಕೆಟ್ಟ ಕೆಲಸ ಮಾಡಿಸ್ತದೆ ನೋಡಿ. ಶ್ರೀಕೃಷ್ಣನ ನೋಡಿ, ಅವರ ಕೈಗೆ ಬಂತು, ಮತ್ತೆ ಹೋಯಿತು, ಮತ್ತೆ ಬಂತು, ಮತ್ತೆ ಹೋಯಿತು. ಎಷ್ಟು ಸಲ ಬಂತು, ಶ್ರೀಕೃಷ್ಣನ ಅದರಿಗೆ ಒಳಗಾಗಲಿಲ್ಲ. ಮೊದಲು ಕೇಳಿದ, ಕೊಟ್ಟಿಲ್ಲ, ಪರವಾಗಿಲ್ಲ ಎಂದು ಬಿಟ್ಟ. ತನ್ನ ಮೇಲೆ ಆಪಾದನ ಆದರೆ ತಾನೇ ಹೋಗಿ ಕಷ್ಟಪಟ್ಟು ಕಾಡುಕಿ ಹೋಗಿ ಜಾಂಬವಂತನನ್ನು ಸೋಲಿಸಿ ತಗೊಂಡು ಬಂದು ಮತ್ತೆ ಸತ್ರಾಜಿತ್ಗೂ ವಾಪಸ್ ಕೊಟ್ಟ. ಸತ್ರಾಜಿತ್ತು ಮತ್ತೆ ಮದುವೆಯಲ್ಲಿ ಕೊಡ್ತೀನಿ ಎಂದು ಹೇಳಿದ ಸತ್ಯಭಾಮಕ್ಕೆ. ಬೇಡ, ನಿನ್ನ ಕಡೆನೇ ಇಡಿ ಅಂತ ವಾಪಸ್ ಬಿಟ್ಟ. ಅಲ್ಲಿ ನೋಡಿ, ಶ್ರೀಕೃಷ್ಣ ಒಬ್ಬನೇ ಅದರ ಆಸಕ್ತಿ ಮೋಹಕ್ಕೆ ಒಳಗಾಗಲಿಲ್ಲ. ಮಿಕ್ಕ ಎಲ್ಲರಿಗೆ ಮೋಹ, ಅವ್ರಿಗೆ ನನಗೆ ಬೇಕು, ನನಗೆ ಬೇಕು. ಅದು ತಗೊಂಡವರಿಗೆಲ್ಲರಿಗೆ ಏನೋ ನಾಶವಾಯಿತು ಏನೋ. ಸತ್ರಾಜಿತ್ತು ಭಗವಂತನ ಉಪಾಸನೆ ಮಾಡಿ ನೋಡಿ, ಜನರು ಭಗವದ್ ಉಪಾಸನೆ ಮಾಡಿ ಸಂಪದ ಪಡ್ಕೊಳ್ತಾರೆ, ಸಂಪದ ಪಡ್ಕೊಳ್ತಾರೆ ಹೊರತು ಆ ಸಂಪದ ಜೊತೆಗೆ ದುಃಖವೂ ಬರುತ್ತದೆ ನೋಡಲ್ಲ. ನೋಡು, ಸೂರ್ಯೋಪಾಸಕ ಸತ್ರಾಜಿತ್ತು, ಸೂರ್ಯೋಪಾಸಕ. ಸೂರ್ಯೋಪಾಸನದಿಂದ ಹಣವನ್ನು ಪಡ್ಕೊಂಡ, ಆದರೂ ದುಃಖ ಬಿಟ್ಟಿಲ್ಲ ನೋಡಿ. ಅವರಿಗೆ ಏನೋ 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 ತೊಂದರೆಗಳಾಯಿತು, ಮತ್ತೆ ಏನೋ ಅನುಭವಿಸಬೇಕಾಯಿತು, ಮತ್ತೆ ಅದು ನೋಡಿ ಏನೇನೋ ಏನೇನೋ ಆಗುತ್ತದೆ. ಮತ್ತೆ ನಾಚಿಕ ಅದು, ಮತ್ತೆ ಶ್ರೀಕೃಷ್ಣನಿಗೆ ಆಪಾದನ ಮಾಡಿದ್ದರೆ ಸುಳ್ಳು, ಅವನು ಬಂತು, ಅದು ತನ್ನ ಕೈಗೆ ಬಂತು. ಬಂದಾಗ ಮತ್ತೆ ಮದುವೆಯಲ್ಲಿ ಕೊಡ್ತೀನಿ ಅಂದರೆ ಶ್ರೀಕೃಷ್ಣ ತಗೊಳ್ಳಲ್ಲ ಎಂದು ಹೇಳಿದ. ಆಯಿತು, ತನ್ನ ಮನೆಯಲ್ಲೇ ಇತ್ತು ಅಂದರೆ ಸುಖವಾಗಿತ್ತ ಅಂದರೆ ಇವರು ಯಾರು, ಇವನ್ನು ಸಾಯಿಸಿ ಕಳ್ಳತನ ಮಾಡಿದ ಶತದನು. ಅದು ನೋಡಿ, ಮತ್ತೆ ಅದು ಅಕ್ರೂರನ ಕೈಯಲ್ಲಿ ಬಿಟ್ಟು ಹೋದ. ಅಕ್ರೂರನ ಬುದ್ಧಿ ಬದಲಾಯಿಸಿತು, ಏನೇನೋ ಮಾತಾಡ್ತಾನೆ. ಅದು ನೋಡಿ, ಒಂದು ಕೈಗೆ ಬಂದರೆ ಜನರ ಬುದ್ಧಿಯನ್ನು ಎಷ್ಟು ಬದಲಾಯಿಸ್ತದೆ ಲೌಕಿಕರ ಬುದ್ಧಿ. ಲೌಕಿಕರಂದರೆ ಆಸಕ್ತಿ ಇರುವವರು ಲೌಕಿಕರಷ್ಟೇ, ಮೋಹ ಇಲ್ಲದೇ ಇರುವವರು. ಭಗವದ್ ಭಕ್ತಿ ಪ್ರಧಾನವೇ ಹೊರತು ಹಣ ಮೇಲೆ ಮೋಹ ಬೇಡ ಅಂಥವರಿಗೆ, ಮೋಹ ಇಲ್ಲದವರಿಗೆ ಅದೇ ಆ ಭಕ್ತಿ ಇದ್ದರೆ ಆ ಭಕ್ತಿಯೇ ವೈರಾಗ್ಯವನ್ನುಂಟು ಮಾಡುತ್ತದೆ. ಆ ವೈರಾಗ್ಯ ಭಕ್ತಿ ಎರಡೂ ಇದ್ದರೆ ಭಗವಂತನೇ ರಕ್ಷಣೆ ಮಾಡ್ತಾನೆ. ಜೀವನಕ್ಕೆ ಎಷ್ಟು ಬೇಕು, ಏನೋ ಸ್ವಲ್ಪ ಇದ್ದರೆ ಸಾಕು.
ಊಟ ವಸ್ತ್ರ ಒಂದು ಜಾಗ ಇದ್ದರೆ ಸಾಕು, ಇಷ್ಟೆಲ್ಲ ಬೇಕಾ? ಇಷ್ಟೆಲ್ಲ ಗಲಾಟ, ಹತ್ಯ, ಮೋಸ, ಸುಳ್ಳು ಎಲ್ಲ ಮಾಡಬೇಕಾ? ಮಾಡ್ತಾರೆ ಜನರು. ಏಕೆ? ಆ ಮೋಹ ಅಂಥದ್ದು ಮಾಡಿಸ್ತದೆ, ಏನೇನೋ ಮಾಡಿಸ್ತದೆ ಜನರಿಂದ. ಮೋಹ ಎಂಬುದು ಮನುಷ್ಯರಿಂದ ಏನೇನೋ ಮಾಡಿಸ್ತದೆ. ಆಗ ಅದು ಓಹೋ ಬಟ್ಟೆಗಳ ಏನೇನೋ ಬಣ್ಣ ಬಣ್ಣ ಇದೆ, ಏನೋ ಕಂಡು ಬರ್ತಾ ಇದೆ. ಆದ್ದರಿಂದ ಈ ಕಥೆಯಿಂದ ಕೊನೆಗೂ ಹೇಳಿದ್ದರು, ಯಸ್ತ್ವೇತತ್ ಭಾಗವತ್ ಭಗವತ ಈಶ್ವರಸ್ಯ ವಿಷ್ಣೋ ವೀರ್ಯಾಢ್ಯಂ ವೃಜಿನ ಹರಂ ಸುಮಂಗಲಂ. ಈ ಕಥೆಯಲ್ಲಿ ಏನು ಕಥ? ಸ್ಯಮಂತಕಮಣಿ ಕಥೆಯಲ್ಲಿ ವೀರ್ಯಾಢ್ಯಂ ಶ್ರೀಕೃಷ್ಣನ ಪರಾಕ್ರಮ ಕಂಡು ಬರ್ತದೆ. ವೃಜಿನಹರಂ ಪಾಪಹಾರಿ, ಪರಾಕ್ರಮವಿದ್ದರೂ ದುರುಪಯೋಗ ಮಾಡಲಿಲ್ಲ, ಯಾರನ್ನು ಸುಮ್ಮ ಸುಮ್ಮನೆ ಪೀಡಿಸಲಿಲ್ಲ, ಧರ್ಮಸಮ್ಮತವಾಗಿ ಬಳಸ್ತಾ ಬಂದರು, ಮೋಹಕ್ಕೆ ಒಳಗಾಗಲಿಲ್ಲ. ದುಷ್ಟರನ್ನೇ ಶಿಕ್ಷಿಸುವುದು, ಸಜ್ಜನರನ್ನು ರಕ್ಷಿಸುವುದು. ಅವಕಾಶವಿದ್ದರೂ ಸಜ್ಜನರನ್ನು ಹಿಂಸಿಸಲಿಲ್ಲ, ದುರ್ಜನರನ್ನು ಬಿಟ್ಟಿಲ್ಲ. ನೋಡಿ, ಎಲ್ಲಿ ತಪ್ಪು ಮಾಡಿದ್ದರೋ ದುರ್ಜನರನ್ನು ಬಿಟ್ಟಿಲ್ಲ, ಸಜ್ಜನರ ಮೇಲೆ ದುರುಪಯೋಗ ಮಾಡಲಿಲ್ಲ. ಹಾಗೆ ಪರಮಾತ್ಮನ ಪರಾಕ್ರಮ ಇದೆ. ಆ ಪರಮಾತ್ಮನ ಪರಾಕ್ರಮ, ಲೋಕಾನುಗ್ರಹವನ್ನು ಮಾಡುವ ಪರಾಕ್ರಮ ಸ್ಮರಿಸಿಕೊಂಡರೆ ಸಾಕು, ಜನರಿಗೆ ಪಾಪಹರವಾಗುತ್ತದೆ. ಶ್ರೀ ವೃಜಿನಹರಂ ಸುಮಂಗಲಂ, ಮಂಗಲವನ್ನುಂಟು ಮಾಡ್ತದೆ, ಪುಣ್ಯವನ್ನುಂಟು ಮಾಡ್ತದೆ. ಆಖ್ಯಾನಂ ಪಠತಿ ಅಂತ ಈ ಶ್ರೀಕೃಷ್ಣನ ಕಥೆಯನ್ನು, ಸ್ಯಮಂತಕಮಣಿ ಕಥೆಯನ್ನು ಯಾರು ಓದುತ್ತಾರೋ ಕೇಳುತ್ತಾರೋ ಅಷ್ಟೇ ಅಲ್ಲ, ಕೇಳಿ ಬಿಡಬಾರದು, ಮತ್ತೆ ಸ್ಮರಿಸಿಕೊಳ್ಳಬೇಕು. ಆಗಾಗ ಸ್ಮರಿಸಿಕೊಳ್ತಾರೋ ದುಷ್ಕೀರ್ತಿಂದ, ಅವರಿಗೆ ಕೆಟ್ಟ ಅಪಕೀರ್ತಿ ಏನಾದರೂ ಇದ್ದರೆ, ನಮ್ಮ ಮೇಲೆ ಯಾರಾದರೂ ಮಾಡಿದ್ದು ಸುಳ್ಳು ಆಪಾದನ ಅಪಕೀರ್ತಿ ಇದ್ದರೆ ಹೋಗುತ್ತದೆ. ದುಷ್ಕೀರ್ತಿಂ ದುರತಿಮಪೋಹ್ಯ, ಪಾಪ ಹೋಗುತ್ತದೆ. ಯಾತಿ ಶಾಂತಿಂ, ದುಷ್ಕೀರ್ತಿ ಹೋಗುತ್ತದೆ, ಪಾಪ ಹೋಗುತ್ತದೆ, ಶಾಂತಿ ಬರುತ್ತದೆ, ಸಮಾಧಾನ. ನೋಡಿ, ಅದೃಷ್ಟ ಫಲ ಎನ್ನುವುದು ಒಂದು ಅದೃಷ್ಟ, ಪುಣ್ಯ ಪಾಪ ಎಂಬುದು ನಮ್ಮ ಮಾಡಿರುವ ಕರ್ಮಗಳು, ಮಾತುಗಳು, ಏನೇ ಮಾಡಲಿ, ಮನಸ್ಸಿನ ಭಾವನೆಗಳು, ಇದಕ್ಕೆ ಅದೃಷ್ಟವಾದ ಪುಣ್ಯ ಪಾಪಗಳು ಹೊಟ್ಟುತ್ತವೆ. ಇದು ಒಂದು ಸೂಕ್ಷ್ಮ ತತ್ವ, ಸೂಕ್ಷ್ಮ ಪ್ರಾಕೃತಿಕ ನಿಯಮ, ಪ್ರಕೃತಿಯಲ್ಲಿರುವಂಥ ಒಂದು ಸೂಕ್ಷ್ಮ ನಿಯಮ. ಈ ಸೈಂಟಿಸ್ಟ್ಗಳಿಗೆ ಗೊತ್ತಾಗಲ್ಲ, ಸೈಂಟಿಸ್ಟ್ಗಳು ಸ್ಥೂಲ ನಿಯಮಗಳನ್ನೇ ನೋಡ್ತಾರೆ. ಒಂದು ಸೂಕ್ಷ್ಮ ಆದಿದೈವಿಕ ನಿಯಮ ಇದೆ. ಈ ಆದಿದೈವಿಕ ನಿಯಮಕ್ಕೆ ಅನುಗುಣವಾಗಿ ಪುಣ್ಯಪಾಪಗಳಿರುತ್ತವೆ. ಅದಕ್ಕನುಗುಣವಾಗಿ ಜೀವಿಸಬೇಕು, ಆವಾಗನೇ ಜನರು ಸಜ್ಜನರಾಗ್ತಾರೆ. ಕೇವಲ ಭೌತಿಕ ನಿಯಮ ಇಟ್ಕೊಂಡರೆ ಆಗಲ್ಲ. ಆಯಿತು. ಸೊ ಅದರಿಂದ ದುಷ್ಕೀರ್ತಿಗೆ, ಅಪಕೀರ್ತಿಗೆ ಕೆಲವು ಕಾರಣಗಳಿರುತ್ತವೆ, ಅದೃಷ್ಟವಾದ ಪಾಪಗಳಿರುತ್ತವೆ. ದುರಿತಂ, ಆ ಪಾಪವು ಕ್ಷಯವಾಗುತ್ತದೆ. ಅದರಿಂದ ಭಗವಂತನ ವಿಭೂತಿ, ಭಗವಂತನ ಕಥೆಗಳು, ಮಹಿಮೆಗಳು, ಅದು ಮನುಷ್ಯ ರೂಪ ಧರಿಸಿ ಮನುಷ್ಯನ ಹಾಗೆ ಮಾಡಿದ್ದರೂ ಅದರಲ್ಲಿ ಭಗವಂತನ ಸ್ಟ್ಯಾಂಪ್ ಇರುತ್ತದೆ. ಸ್ಟ್ಯಾಂಪ್ ಅಂದರೆ ಭಗವಂತನ ಗುಣಗಳು, ಭಗವಂತನ ಮಹಿಮೆ. ಅವರು ಮನುಷ್ಯ ರೂಪ ಧರಿಸಿ ಮನುಷ್ಯರ ಹಾಗಿದ್ದರೂ ಅದರಲ್ಲಿ ಏನೋ ಒಂದು ವಿಶಿಷ್ಟತೆ ಇರುತ್ತದೆ. ಆ ಕಥೆಗಳನ್ನು ಕೇಳಿದ್ದರೆ ನಮ್ಮ ಪಾಪವನ್ನು ಪರಿಹಾರ ಮಾಡಿ ನಮಗೆ ಒಳ್ಳೆಯದು ಮಾಡುತ್ತದೆ. ಅದರಿಂದ ಸ್ಯಮಂತಕಮಣಿ ಕಥೆ ಆಯಿತು. ಇದೇನು ದಶಮಸ್ಕಂದೆ ಸ್ಯಮಂತಕೋಪಾಖ್ಯಾನೇ ರುಕ್ಮಿಣ್ಯದ್ವಾಹೇ, ಇದೇನು ಸ್ಯಮಂತಕ ಮಣಿ ಒಂದೇ ಅಲ್ಲ, ಎರಡು ಮೂರು ಕಥೆಗಳಿತ್ತೆ, ಎರಡು ಮೂರು ಅಧ್ಯಾಯಗಳು. ರುಕ್ಮಿಣಿ ಹರಣಂ, ರುಕ್ಮಿಣ್ಯದ್ವಾಹೇ ಅಂದರೆ ಎರಡು ಅಧ್ಯಾಯಗಳಲ್ಲಿ, ಎರಡು ಅಧ್ಯಾಯಗಳಲ್ಲಿ ಈ ಸ್ಯಮಂತಕಮಣಿ ಕಥೆ ಆಯಿತು, ಮುಗಿಯಿತು. ಈಗ ಮುಂದುವರಿಯೋಣ. ಇದಾದ ನಂತರ ಏನಿದೆ? ಓ, ಶ್ರೀಕೃಷ್ಣನಿಗೆ ಬೇರೆ ವಿವಾಹಗಳಂತೆ. ಓಕೆ. ಏಕದಾ ಶ್ರೀಶುಕ ಉವಾಚ, ಏಕದಾ ಪಾಂಡವಾನ್ ದ್ರಷ್ಟುಂ ಪ್ರತೀತಾನ್ ಪುರುಷೋತ್ತಮ. ಈಗ ಪಾಂಡವರು ಅರಗಿನ ಮನೆಯಿಂದ ತಪ್ಪಿಸಿಕೊಂಡಾಗ ಎಲ್ಲಿದ್ದಾರೋ ಯಾರಿಗೂ ಗೊತ್ತಿಲ್ಲ, ಬದುಕಿರುವರೆಂದೇ ಗೊತ್ತಾಗಿಲ್ಲ. ಎಷ್ಟೋ ಜನರು ಸತ್ತು ಹೋದರೆ ಅಂದ್ಕೊಂಡರು, ಗೊತ್ತೇ ಇಲ್ಲ. ಮಾರುವೇಷದಲ್ಲಿ ಬದುಕಿದ್ದಾರೆ, ಕಾಡಿನಲ್ಲಿ
ತಿರುಗಿ 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 ಎಲ್ಲಿಗೋ ಹೋಗಿ ಯಾವುದೋ ಊರಿನಲ್ಲಿ ಬದುಕಿದ್ದಾರೆ ಮಾರುವೇಷದಲ್ಲಿ. ಏಕೆ? ಮತ್ತೆ ದುರ್ಯೋಧನ ಸಾಯಿಸ್ತಾನೆ ಎಂದು ಭಯದಿಂದ. ಏಕೆ? ಅವರಿಗೆ ಸೈನ್ಯ ಇಲ್ಲ, ರಾಜ್ಯ ಇಲ್ಲ. ನೋಡಿ ಅವ್ರ ಗತಿ, ದುರ್ಗತಿ ಹೇಗಿದೆಯೋ. ಸೈನ್ಯ ಇಲ್ಲ, ರಾಜ್ಯ ಇಲ್ಲ, ಮಾರುವೇಷದಲ್ಲಿ ಎಲ್ಲೋ ಬದುಕಬೇಕಾಯಿತು. ಅಷ್ಟು ದುರ್ಗತಿ ಬಂದಿದೆ. ಆವಾಗ ಎಷ್ಟೋ ದಿವಸ ಅಲ್ಲೆಲ್ಲಿ ತಿರುಗುತ್ತಾ ಮಾರುವೇಷದಲ್ಲಿ ಬ್ರಾಹ್ಮಣ ವೇಷದಲ್ಲಿದ್ದು ಎಲ್ಲೋ ಭಿಕ್ಷೆ ಮಾಡ್ಕೊಳ್ತಾ ಹಾಗೆ ಬದುಕುತ್ತಾರೆ. ದ್ರೌಪದಿ ಸ್ವಯಂವರ ಗೊತ್ತಾದಾಗ ಅಲ್ಲಿಗೆ ಹೋಗಿ ಅಲ್ಲಿ ಆ ಮತ್ಸ್ಯೇಂದ್ರ ಛೇದನ ಮಾಡಿದ ನಂತರನೂ ಗೊತ್ತಾಗಲಿಲ್ಲ ಪಾಂಡವರೆಂದು. ದ್ರೌಪದಿನಿ ಗೆದ್ದುಕೊಂಡು ಹೋದರೆ ಯಾರೋ ಬ್ರಾಹ್ಮಣರೇ ಅಂದ್ಕೊಂಡರು. ಆವಾಗ ಅದಾದ ನಂತರ ಮತ್ತೆ ದ್ರುಪದನ ಮನೆಗೂ ಕರೆಯುತ್ತಾರೆ. ಇವರನ್ನು ಕರೆದಾಗ ನೀವು ಯಾರು ಏನು ಅಂದರೆ ಆವಾಗ ಹೇಳಿಬಿಡ್ತಾರೆ, ನಾವು ಪಾಂಡವರೇ ಬದುಕಿದ್ದೇವೆ ಅಂತ. ಅಯ್ಯೋ, ದ್ರುಪದನಿಗೆ ಬಹಳ ಸಂತೋಷವಾಗ್ತದೆ. ಏಕೆ? ಅವರು ಪಾಂಡವರಿಗೆ ಕೊಡಬೇಕು, ಅರ್ಜುನನಿಗೆ ಕೊಡಬೇಕು ದ್ರೌಪದಿಯನ್ನೇ ಅಂದ್ಕೊಂಡರು. ಅವರಿಗೆ ಅದೃಷ್ಟವಶಾತ್ ಪಾಂಡವರೇ ಬಂದು ಗೆದ್ದುಕೊಂಡರು. ಓಹ್, ಆದ್ದರಿಂದ ಅವರಿಗೆ ಸಂತೋಷವಾಯಿತು, ದೊಡ್ಡ ಮದುವೆ ಮಾಡಿದ. ಮತ್ತೆ ನೀವಿಲ್ಲೇ ಇರಿ, ನಮ್ಮ ದ್ರುಪದ ರಾಜ್ಯದಲ್ಲೇ ಇರಿ, ಈ ರಾಜ್ಯ ಭಾಗ ನಿಮಗೆ ಕೊಡ್ತೀನಿ, ನೀವಿಲ್ಲೇ ಇರಿ, ಏನು ಚಿಂತೆ ಮಾಡಬೇಡಿ ಅಂದರೆ ಆವಾಗ ಪಬ್ಲಿಕ್ಕು ಗೊತ್ತಾಗ್ತದೆ. ಅಷ್ಟುವರೆಗೂ ಗೊತ್ತಾಗಲ್ಲ. ಪಾಂಡವರು ಬದುಕಿದ್ದಾರೆ ಎನ್ನುವುದು ಹೊರಗೆ ಗೊತ್ತಾಗಲ್ಲ. ದ್ರೌಪದಿನಿ ಗೆದ್ದುಕೊಂಡು ಮತ್ತೆ ದ್ರುಪದನ ಮನೆಗೆ ಬಂದಾಗ ದ್ರುಪದ ಎಲ್ಲರಿಗೆ ಹೇಳಿಬಿಡ್ತಾನೆ ಪಾಂಡವರು ಬದುಕಿದ್ದಾರೆ ಎಂದು. ಓ, ಎಲ್ಲರಿಗೂ ಆಶ್ಚರ್ಯ, ಅಯ್ಯೋ ಪಾಂಡವರು ಬದುಕಿದ್ದಾರಾ, ಈ ದ್ರೌಪದಿನಿ ಗೆದ್ದುಕೊಂಡ ಆ ಬ್ರಾಹ್ಮಣರು ಪಾಂಡವರ, ಅಯ್ಯೋ ನಮಗೆ ಗೊತ್ತಾಗಲಿಲ್ಲ ಎಂದು ದುರ್ಯೋಧನಾದಿಗಳು ಕರ್ಣಾದಿಗಳಿಗೆ ಅಪಮಾನವಾಯಿತು, ಕೋಪ ಬಂತು, ಸಿಟ್ಟು ಬಂತು. ಅಯ್ಯೋ, ನಾವು ಗೊತ್ತು ಮಾಡಿಕೊಂಡಿಲ್ಲವೇ, ಪಾಂಡವರೆಂದು ಅರ್ಜುನ ಗೊತ್ತಾದರೆ ಯಾವಾಗಲೇ ಸಾಯಿಸ್ತಿದ್ದೀವಿ. ಆಗಲಿಲ್ಲ, ಆಯ್ತಲ್ಲ, ಎಲ್ಲ ಮೋಸ ಹೋಯಿತು, ಮೋಸ ಆಯಿತು, ಮೋಹಗೊಂಡರು, ಬಂದುಬಿಟ್ಟರು ವಾಪಸ್ಸು. ಪಾಂಡವರ ಕೈಯಲ್ಲೇ ಸೋತು ಹೋದರು, ವಾಪಸ್ ಬಂದರು, ದ್ರೌಪದಿಯನ್ನು ಗೆದ್ದುಕೊಂಡರು. ಅವರಿಗೆ ಇನ್ನೂ ಕೋಪ ಬಂತು. ಅಷ್ಟರಲ್ಲೇ ಈಗ ವಿದುರನನ್ನು ಭೀಷ್ಮಾದಿಗಳು ಹೇಳ್ತಾರೆ, ಏನು ಪಾಂಡವರು ಮತ್ತೆ ಬದುಕಿದ್ದಾರೆ ನೋಡಿ, ಅವರನ್ನು ಸಾಯಿಸುವಕ್ಕೆ ಪ್ರಯತ್ನ ಮಾಡಿದ್ದು ಗೊತ್ತಾಯಿತು. ಅರಗಿನ ಮನೆಯಲ್ಲಿ ದುರ್ಯೋಧನನೇ ಸಾಯಿಸಿದ ಎಂದು ಗೊತ್ತಾಗಿಬಿಟ್ಟಿತ್ತು. ಈಗ ಭೀಷ್ಮ ದ್ರೋಣ ಎಲ್ಲ ಗಲಾಟೆ ಮಾಡಿ ದ್ರೋಣಾಚಾರ್ಯ ಯಾರು ಧೃತರಾಷ್ಟ್ರನಿಗೆ ಹೇಳಿ, ಅದು ನೋಡಿ ಪಾಂಡವರು ಬದುಕಿದ್ದಾರೆ ಅಂದರೆ ಲೋಕದಲ್ಲಿ ನಾವೇ ಸಾಯಿಸಿದ್ದೇವೆ, ಅವರು ಬದುಕಿದ್ದಾರೆ, ಅವರು ಎಲ್ಲೆಲ್ಲೋ ಬಿಟ್ಟಿದ್ದೇವೆ ಎಂದು ನಮಗೆ ಕೆಟ್ಟ ಹೆಸರು ಬರುತ್ತದೆ ನಿಮ್ಮ ಕುರುವಂಶಕ್ಕೆ, ಹಾಗೆ ಬಿಡಬಾರದು, ಪಾಂಡವರನ್ನು ಕರೆಯೋಣ ಎಂದು ಅವರನ್ನು ಮತ್ತೆ ವಿದುರನನ್ನು ಕಳಿಸಿ ವಿದುರನನ್ನು ಕರ್ಕೊಂಡು ಬರ್ತಾನೆ. ಬಂದವರಿಗೆ ಬಂದಾಗ ಇಲ್ಲಿ ಮನೆಯಲ್ಲಿರಬೇಕು, ಮನೆಯಲ್ಲಿರಬೇಕಂದ್ರೆ ಮತ್ತೆ ಹಿಂದಿನ ಜಗಳ ಗೊತ್ತಾಯ್ತಲ್ಲ. ಹಿಂದಿನ ಜಗಳ ಎಷ್ಟರ ಮಟ್ಟಿಗೆ ಹೋಯಿತಂದರೆ ಅರಗಿನ ಮನೆಯಲ್ಲಿ ಸಾಯಿಸುವ ಮಟ್ಟಕ್ಕೆ ಹೋಯಿತು. ಈಗ ಒಟ್ಟಿಗೆ ಇರುವುದು ಅಸಂಭವ, ಒಟ್ಟಿಗೆ ಇರುವುದು ಅಸಂಭವ. ಆವಾಗೇನು ಮಾಡಬೇಕು? ಅವರನ್ನು ರಾಜ್ಯವೇ ಸ್ವಲ್ಪ ಭಾಗ ಬೇರೆ ಕೊಟ್ಟು ಅವರಿಗೆ ಬೇರೆಯೇ ಇಡೋಣ, ಅವರು ಬೇರೆ ಇರುತ್ತಾರೆ, ಅವ್ರ ಪಾಡಿಗೆ ಅವರು, ಇವ್ರ ಪಾಡಿಗೆ ಇವರಿಗೂ ಏನು ಜಗಳ ನಡೆಯಲ್ಲ ಎಂದು ಭೀಷ್ಮ ಸಲಹೆ ಕೊಟ್ಟ. ಭೀಷ್ಮನ ಸಲಹೆ ಚೆನ್ನಾಗಿತ್ತು, ಆದರೆ ದುರ್ಯೋಧನ ಬುದ್ಧಿ ಎಲ್ಲಿದೆ ಅಂದರೆ, ನೀವು ಎಲ್ಲಿ ಹುಟ್ಟಿದ್ದರೂ, ಏನಾಗಿ ನೀವು ಮರ ಗಿಡ ಆಗಿ ಹುಟ್ಟಿದ್ದರೂ ಅವರು ದುರ್ಯೋಧನ ದ್ವೇಷ ಹೋಗಲ್ಲ. ಪಾಂಡವರು ಸತ್ತು ಹೋಗಿ ಮರ ಗಿಡಗಳಾಗಿ ಕಲ್ಲಾಗಿ ಮುಂದಿನ ಜನ್ಮದಲ್ಲಿ ಹುಟ್ಟಿದ್ದರೂ ಇವರು ದ್ವೇಷ ಹೋಗಲ್ಲ, ಅಷ್ಟು ಇದೆ ದುರ್ಯೋಧನದ್ದು. ಏನು ಮಾಡೋಕ್ಕಾಗ್ತದೆ? ಭೀಷ್ಮ ಏನೋ ಪರಿಹಾರ ಮಾಡಿದ, ಆದರೂ ದುರ್ಯೋಧನ ದ್ವೇಷ ಬಿಟ್ಟಿಲ್ಲ, ಅದು ಹಾಗೇ ಇದೆ, ಹಾಗೇ ಇದೆ. ಅಬ್ಬ, ಆವಾಗ ಅವರು ಇಂದ್ರಪ್ರಸ್ಥದಲ್ಲಿ ಎಲ್ಲಿ ದ್ರೌಪದಿ ಸ್ವಯಂವರ ಮಾಡಿಕೊಂಡು ಭೀಷ್ಮನ ಸಲಹೆಗೆ ಅನುಗುಣವಾಗಿ ಇಂದ್ರಪ್ರಸ್ಥದಲ್ಲಿ ಬೇರೆ ಮನೆ ಕಟ್ಕೊಂಡು ಅಲ್ಲೇ ಇರಿ ಅಂದರೆ, ಏನೋ ಒಂದು ಹಳೆ ಮನೆ ಸಣ್ಣದಿತ್ತು ಅಲ್ಲಿಗೆ ಕಳಿಸಿಬಿಟ್ಟರು, ಅಲ್ಲೇ ವಾಸ ಮಾಡ್ತಾರೆ, ಅಲ್ಲೇ ಇರುತ್ತಾರೆ. ಈಗ ಅವರು ಪಾಂಡವರು ನೋಡಿಕೊಂಡು ಒಂದು ದೊಡ್ಡ ಮನೆ ಕಟ್ಕೊಂಡರು, ದೊಡ್ಡ ಮನೆ ಅಲ್ಲ, ಒಂದು ದೊಡ್ಡ ಪ್ಯಾಲೇಸ್, ಮಹಾಭವನ ಕಟ್ಕೊಂಡರು ಇಂದ್ರಪ್ರಸ್ಥದಲ್ಲಿ. ಅದೇನು ಮಯಸಭಾ ಎಂದು ಮುಂತಾದವರು ಕಟ್ಕೊಂಡರು. ಈಗ ರಾಜಸೂಯ ಯಾಗ ಮಾಡಿದ್ದಾರೆ, ಈಗ ಅಲ್ಲಿದ್ದು ಏನೇನು ಅದೆಲ್ಲ ಶ್ರೀಕೃಷ್ಣನ ಸಹಾಯದಿಂದಲೇ. ಆವಾಗ ದ್ರೌಪದಿ ಸ್ವಯಂವರ ಆದ ನಂತರ ಇನ್ನು ಏನು ಹಸ್ತಿನಾಪುರಕ್ಕೆ ಬಂದರು. ಭೀಷ್ಮಾದಿಗಳು ಅದನ್ನು ಮಾತಾಡಿಸಿ ಧೃತರಾಷ್ಟ್ರನ ಜೊತೆಗೆ ಒಪ್ಪಿಸಿ ಅವರಿಗೆ ಬೇರೆ ಇಂದ್ರಪ್ರಸ್ಥಕ್ಕೆ ಕಳಿಸಿದ್ದಾರೆ. ಇಂದ್ರಪ್ರಸ್ಥ ಕಳಿಸಿದ ನಂತರ ಶ್ರೀಕೃಷ್ಣ ಬಹಳ ದಿವಸ ಆಯಿತು ಪಾಂಡವರನ್ನು ಭೇಟಿ ಮಾಡಲಿಲ್ಲ ಎಂದು ಆವಾಗ ಭೇಟಿ ಮಾಡುವಕ್ಕೆ ಹೋಗ್ತಾನೆ. ಇಲ್ಲಿಂದ ಇದು ಭಾಗವತ ನೋಡಿ ಹೀಗೆ ಹೇಳ್ತದೆ. ಮಹಾಭಾರತ ಏನು ಹೇಳ್ತದೆ? ಅವರು ದ್ರೌಪದಿ ಸ್ವಯಂವರದಲ್ಲೇ ಹೋಗಿ ಭೇಟಿ ಮಾಡಿ ಬರ್ತಾನೆ, ನಂತರನು ಬರ್ತಾನೆ ನಿಜ, ಈ ಮಯಸಭಕ್ಕೆ ಮುಂಚೆ ಬರ್ತಾನೆ ಮತ್ತೊಂದು ಸಲ. ಯಾವಾಗ? ಇವರು ಇಂದ್ರಪ್ರಸ್ಥ ಕಟ್ಟಿಕೊಳ್ಳುವ ಸಮಯದಲ್ಲಿ ಮತ್ತೊಂದು ಸಲ ಬರ್ತಾನೆ.
ಏನೋ ಭಾಗವತದು ಸರಿಯಾಗಿಲ್ಲ, ಮಹಾಭಾರತಕ್ಕಿಂತ ಒಂದೆರಡು ಘಟನೆಗಳು ಹಿಂದೆ ಮುಂದೆ ಮಾಡಿಬಿಟ್ಟ. ಈ ಮಹಾಭಾರತ ಬರೆದವರು ಯಾರೋ ಸ್ವಲ್ಪ ಘಟನೆಗಳು ಹಿಂದೆ ಮುಂದೆ ಮಾಡಿಬಿಟ್ಟ. ಅವರು ಮೊದಲೇ ಅರಗಿನ ಮನೆಯಲ್ಲಿ ಅರಗಿನ ಮನಕ್ಕೆ ಹೋಗುವಕ್ಕೆ ಮುಂಚೆನೇ ಒಂದು ಸಲ ನೋಡಿದ್ದಾರೆ ಎಂದು ಭೇಟಿ ಕಥೆ ಬರೆದ. ಮಹಾಭಾರತದಲ್ಲಿ ದ್ರೌಪದಿ ಸ್ವಯಂವರದಲ್ಲೇ ಮೊದಲನೇ ಸಲ ನೋಡ್ತಾನೆ, ಅಷ್ಟುವರೆಗೆ ಹಿಂದೆ ನೋಡುವುದೇ ಇಲ್ಲ. ನೋಡಿದ್ದರೆ ಅಂದರೆ ಇನ್ನೂ ತುಂಬ ಹಿಂದೆ ನೋಡಿದ್ದರೋ ಏನೋ, ಸಣ್ಣಾಗಿರುವಾಗ ನೋಡಿದ್ದರೋ ಏನೋ ಗೊತ್ತಿಲ್ಲ. ಮಹಾಭಾರತದಲ್ಲಿ ಹೇಳಲಿಲ್ಲ, ಇವರು ಮಾತ್ರ ಹಾಗೆ ಹೇಳ್ತಾನೆ. ಆಯಿತು, ಏಕದಾ ಪಾಂಡವಾನ್ ದ್ರಷ್ಟುಂ ಪ್ರತೀತಾನ್ ಪುರುಷೋತ್ತಮ, ಪಾಂಡವರು ಬದುಕಿದ್ದಾರೆ ಎಂದು ಸುದ್ದಿ ಎಲ್ಲರಿಗೂ ಗೊತ್ತಾಗಿಬಿಟ್ಟಿತು. ಯಾವಾಗ ದ್ರೌಪದಿ ಸ್ವಯಂವರವಾದ ನಂತರ ಈಗ ಇದೇ ಸಮಯ ಇಂದ್ರಪ್ರಸ್ಥಕ್ಕೆ ಹೋದ ಕೆಲವು ದಿವಸಕ್ಕೆ ಎಲ್ಲರಿಗೂ ಗೊತ್ತಾಗಿಬಿಟ್ಟಿತು. ಆ ಸಮಯದಲ್ಲಿ ಆವಾಗ ಶ್ರೀಕೃಷ್ಣನಿಗೆ ಸುದ್ದಿ ಬಂತು. ಅದರಿಂದ ಆಯಿತು, ಬಹಳ ದಿವಸ ಆಯಿತು, ಪಾಂಡವರನ್ನು ನೋಡೋಣ ಎಂದು ಹೊರಟಿದ. ಇಂದ್ರಪ್ರಸ್ಥಂಗತ ಶ್ರೀಮಾನ್ ಯುಧಾನಾದಿಭಿರ್ವೃತಃ ಸಾತ್ಯಕಿ ಮುಂತಾದವರನ್ನು ಜೊತೆಗೆ ಇಟ್ಕೊಂಡು ಇವರ ಜೊತೆಗೆ ಶ್ರೀಕೃಷ್ಣ ಅಲ್ಲಿ ಹೋದ. ದೃಷ್ಟ್ವಾ ತಮಾಗತಂ ಪಾರ್ಥ ಮುಕುಂದ ಮಕುಲೇಶ್ವರಂ, ಶ್ರೀಕೃಷ್ಣ ಬಂದಿದ್ದಾನೆ ಎಂದು ನೋಡಿ ಎಲ್ಲರೂ ತನ್ನ ಆಸನ ಮೇಲಿಂದ ಪಾಂಡವರೆಲ್ಲ ಎದ್ದು ನಿಂತುಕೊಂಡರು ನಮಸ್ಕಾರ ಮಾಡುತ್ತಾ. ಉತ್ತಸ್ಥರು ಯುಗಪದ್ವೀರ ಪ್ರಾಣ ಮುಖ್ಯಮಿವಾಗತಂ, ಅಬ್ಬ ನಮ್ಮ ಪ್ರಾಣನೇ ವಾಪಸ್ ಬಂದಿದೆ ಅನಿಸಿತು. ಶ್ರೀಕೃಷ್ಣನ ನೋಡಿದಾಗ ಅಯ್ಯೋ ನಮ್ಮ ಪ್ರಾಣವೇ ಬಂತು ಎಂದು ಅನಿಸಿತು. ಅಷ್ಟು ಆನಂದವಾಯಿತು ಅವರಿಗೆ. ಎಲ್ಲರೂ ಎದ್ದು ನಿಂತುಕೊಂಡರು ಶ್ರೀಕೃಷ್ಣನ ನೋಡಿ. ಪರಿಶ್ವಜ್ಯಾಚ್ಯುತಂ ವೀರ ಅಂಗಸಂಗಹ ತೈನ ಸಹ, ಎಲ್ಲರೂ ಶ್ರೀಕೃಷ್ಣನನ್ನು ಅಪ್ಪಿಕೊಂಡರು. ಆವಾಗ ಸಾನುರಾಗಸ್ಮಿತಂ ವಕ್ತ್ರಂ ವಿಕ್ಷತಸ್ಯ ಮುದಂ ಯಯುಃ, ಶ್ರೀಕೃಷ್ಣನ ಆ ಪ್ರೇಮ ಇರುವ ಅನುರಾಗದ ಮುಖ ನೋಡಿದ್ದರೆ ಅವರಿಗೆ ಕಷ್ಟಗಳು ದುಃಖಗಳು ಅಪಮಾನಗಳೆಲ್ಲ ಮರೆತು ಹೋದರು. ಆನಂದವಾಯಿತು ಪಾಂಡವರಿಗೆ. ಯುಧಿಷ್ಠಿರಸ್ಯ ಭೀಮಸ್ಯ ಕೃತ್ವಾ ಪ್ರಾದಾಭಿವಂದನಂ, ಇದು ಎಂದಿಗೂ ಶ್ರೀಕೃಷ್ಣ ಮಾಡುವುದು ಮೊದಲನೆಯ ಕೆಲಸ. ಪಾಂಡವರನ್ನು ಭೇಟಿ ಮಾಡಿದಾಗ ಮೊದಲು ಯುಧಿಷ್ಠಿರನಿಗೆ ಪಾದ ನಮಸ್ಕಾರ ಮಾಡ್ತಾನೆ, ಭೀಮನಿಗೂ ಮಾಡ್ತಾನೆ. ಈಗ ಏಕೆಂದರೆ ಭೀಮ ತನ್ನ ಸಮಾನ ವಯಸ್ಕನು, ಧರ್ಮರಾಜನು ತನಗಿಂತ ಹೆಚ್ಚು ಅಂತೆ, ತನಗಿಂತ ಹಿರಿಯವನು. ಅದರಿಂದ ಧರ್ಮರಾಜನಿಗೆ ನಮಸ್ಕಾರ ಮಾಡ್ತಾನೆ, ಭೀಮನಿಗೆ ನಮಸ್ಕಾರ ಮಾಡ್ತಾನೆ. ಈಗ ಅರ್ಜುನ ಇವರೆಲ್ಲರೂ ತನಗೆ ಮಾಡ್ತಾರೆ, ಶ್ರೀಕೃಷ್ಣನಿಗೆ ನಮಸ್ಕಾರ ಮಾಡ್ತಾರೆ ಅರ್ಜುನ ನಕುಲ ಸಹದೇವ. ಯುಧಿಷ್ಠಿರಸ್ಯ ಭೀಮಸ್ಯ ಕೃತ್ವಾ ಪಾದಾಭಿವಂದನಂ ಫಾಲ್ಗುನಂ ಪರಿರಭ್ಯಾತ, ಫಾಲ್ಗುನಂ ಅರ್ಜುನನನ್ನು ಅಪ್ಪಿಕೊಂಡ. ದೆನ್ ಯಮಾಭ್ಯಾಂ ಚಾಭಿವಂದಿತ, ನಕುಲ ಸಹದೇವರು ಬಂದು ತನಗೆ ನಮಸ್ಕಾರ ಮಾಡಿದ್ದಾರೆ. ಪರಮಾಸನೇ ಆಸೀನಂ, ಒಂದು ಉತ್ಕೃಷ್ಟವಾದ ಒಳ್ಳೆಯ ಆಸನ ಮೇಲೆ ಶ್ರೀಕೃಷ್ಣವನ್ನು ಕೂರಿಸಿದ್ದಾರೆ. ಕೃಷ್ಣ ಕೃಷ್ಣ ಮನಿಂದಿತ, ಅಷ್ಟರಲ್ಲೇ ದ್ರೌಪದಿ, ಈಗ ಅವರಿಗೆ ಆವಾಗಲೇ ಮದುವೆ ಆಯಿತಲ್ಲ ಕೆಲವೇ ದಿವಸ, ಅಲ್ಲಿ ಸ್ವಯಂವರ ಆಯಿತು ಮತ್ತು ಇಲ್ಲಿಗೆ ಬಂದಿದ್ದರೋ ಅಲ್ಲವೋ, ಕೆಲವೇ ದಿವಸಕ್ಕೆ ಇಲ್ಲಿಗೆ ಬಂದರು, ಏನು ಇಂದ್ರಪ್ರಸ್ಥಕ್ಕೆ ಬಂದಿದ್ದಾರೆ. ಅದರಿಂದ ಇತ್ತೀಚೆಗೆ ನವವಧು ಆಗುವುದರಿಂದ ಅವಳಿಗೆ ಶ್ರೀಕೃಷ್ಣನನ್ನು ನೋಡಲಿಲ್ಲವೋ ಏನೋ, ಇಲ್ಲಿ ನೋಡಲಿಲ್ಲ ಎಂದೇ ಹೇಳ್ತಾ ಇದ್ದಾನೆ. ಭೀಮಸ್ಯ ಕೃತ್ವ ಕೃಷ್ಣ ಮನಿಂದಿತ ನವೋಢ ವ್ರೀಡಿತ, ಅದರಿಂದ ಹೊಸ ಮದುವೆ ಆಯಿತರಿಂದ ದ್ರೌಪದಿ ಬಂದು ಶ್ರೀಕೃಷ್ಣನಿಗೆ ನಮಸ್ಕಾರ ಮಾಡಿದ್ದಾರೆ. ಕಿಂಚಿತ್ ಶನೈರೇತ್ಯಾಭ್ಯವಂಜತ, ಸ್ವಲ್ಪ ನಿಧಾನವಾಗಿ ಬಂದು, ಯಾಕಂದರೆ ಇವರೆಲ್ಲರೂ ಮೊದಲೇ ಪರಿಚಯವಿದೆ ಅಲ್ಲವೇ, ಅದರಿಂದ ಇವರೆಲ್ಲರೂ ಹಿಂದಿನ ಹಾಗೆ ಮಾತಾಡಿದ್ದಾರೆ. ಎಲ್ಲರೂ ಮಾತಾಡಿಸಿದ ನಂತರ ಆವಾಗ ದ್ರೌಪದಿ ಬಂತು. ತಥೈವ ಸಾತ್ಯಕಿ ಪಾರ್ಥೈ ಪೂಜಿತಶ್ಚಾಭಿವಂದಿತ, ಸಾತ್ಯಕಿ ಇವರಿಗೆ ವಯಸ್ಸಿನಲ್ಲಿ ಹೆಚ್ಚಿನವನೇ, ಪೂಜ್ಯನೇ, ಅದರಿಂದ ಸಾತ್ಯಕಿಯನ್ನು ಎಲ್ಲರೂ ನಮಸ್ಕಾರ ಮಾಡ್ತಾರೆ. ನಿಶಸಾದ ಆಸನೇನ್ಯೇತ ಪೂಜಿತ ಪರ್ಯುಪಾಸತೆ, ಇದೆಲ್ಲ ಇನ್ನೊಬ್ಬರಿಗೆ ಮರ್ಯಾದೆ ಹೇಗೆ ಮಾಡಬೇಕು ಎನ್ನುವುದಕ್ಕೆ ಈ ಕಥೆಗಳನ್ನೆಲ್ಲ ಹೇಗೆ ಭೇಟಿ ಮಾಡ್ತಾರೆ, ಹೇಗೆ ನಮಸ್ಕಾರ ಮಾಡ್ತಾರೆ, ಇದೆಲ್ಲ ಹೇಳ್ತಾರೆ ಕಥೆಯಲ್ಲಿ. ಆಯಿತು, ಇದಾದ ನಂತರ ಪೃಥಾಂ ಸಮಾಗತ್ಯ, ಇವರ ಜೊತೆಗೆ ಇವರ ಹತ್ತಿರ ಸ್ವಲ್ಪ ಹೊತ್ತು ಮಾತಾಡಿ ಮತ್ತೆ ಕುಂತಿ ಎಲ್ಲಿದ್ದಾರೆ ಎಂದು ತಿಳ್ಕೊಂಡು ಹೋಗಿ ಒಳಗೆ ಅಂತಃಪುರದಲ್ಲಿರುತ್ತಾರೆ. ಶ್ರೀಕೃಷ್ಣ ಒಳಗೆ ಹೋಗಿ ಪೃಥಾಂ ಸಮಾಗತ್ಯ ಕುಂತಿ ಹತ್ತಿರಕ್ಕೆ ಹೋಗಿ ಕೃತಾಭಿವಾದನಃ ಕುಂತಿಗೆ ನಮಸ್ಕಾರ ಮಾಡ್ತಾನೆ ಶ್ರೀಕೃಷ್ಣ. ತಯಾತಿ ಹಾರ್ದ್ರಾರ್ಧ ದಶಾಭಿರಂಭಿತ, ಆ ಕುಂತಿ ಸ್ಥಿತಿ ನೋಡಿದ್ದರೆ ದುಃಖಕರವಾಗಿ ಭಯಂಕರವಾಗಿ ದುಃಖದಲ್ಲಿದ್ದಾಳೆ. ಅದರಿಂದ ಯಯಾ ಅತಿಹಾರ್ದ್ರಾರ್ಧ್ರ ದೃಶ, ಅತಿ ಹಾರ್ದದಿಂದ ಹೃದಯಪೂರ್ವಕವಾಗಿ ನೋಡುತ್ತಾ ಇದ್ದಾಳೆ. ಕಣ್ಣೀರು ಬಂತು ಏನು ಕುಂತಿಗೆ, ಏಕೆ ಅವರು ಅನುಭವಿಸುತ್ತಾ ಇರುವ ಕಷ್ಟಗಳು, ಏಕೆ ಅರಗಿನ ಮನೆಯಲ್ಲಿ ಇಷ್ಟು ದಿವಸನೇ ಅನುಭವಿಸಿ ಅದಾದ ನಂತರ ಕಾಡಿನಲ್ಲಿ ಅದಾದ ನಂತರ ಎಲ್ಲೋ ಭಿಕ್ಷೆ ಮಾಡಿಕೊಳ್ತಾ ಇತ್ತೀಚೆಗೆ ಮದುವೆ ಮಾಡಿಕೊಂಡು ಬಂದರು. ಆ ಹಿಂದಿನ ದುಃಖಗಳೆಲ್ಲ ಕುಂತಿಗೆ ಹಾಗೆ ನೆನಪಿವೆ. ಅಂಬಿತ ಅಪೃಷ್ಟವಾಂಸ್ತಂ ಕುಶಲಂ ಸಹಸ್ನುಷ, ಸಸ್ಯ ಜೊತೆಗೆ ಅಂದರೆ ದ್ರೌಪದಿ ಜೊತೆಗೆ
ಕುಶಲವನ್ನು ಕೇಳಿದ ಶ್ರೀಕೃಷ್ಣ. ಅದರಿಂದ ಪಿತೃಶ್ವಸಾರಂ ಪರಿಪೃಷ್ಟ ಬಾಂಧವಃ ತಮಾಹ ವೈಕ್ ಪ್ರೇಮ ವೈಕ್ಲವ್ಯ. ಶ್ರೀಕೃಷ್ಣ ಅಂದರೆ ಎಷ್ಟೋ ಪ್ರೇಮ ಇರುವುದರಿಂದ ಆ ಪ್ರೇಮದ ಆನಂದ, ಆ ಒಂದು ಸೈಡು ಶ್ರೀಕೃಷ್ಣ ದರ್ಶನವಾದರೆ ಆ ಪ್ರೇಮದ ವೈಕ್ಲವ್ಯ, ಆ ಪ್ರೇಮದಿಂದ ಮನಸ್ಸು ವಿಕಲವಾಗಿ ವೃದ್ಧ ಕಂಠಾಶ್ರಲೋಚನ, ಕಂಠ ಏನೂ ಬರ್ತನೇ ಇಲ್ಲ ಮಾತಾಡುವುದಕ್ಕೆ, ಕಣ್ಣೀರು ಕಣ್ಣೀರು ಬಂತು. ಸ್ಮರಂತಿ ತಾನ್ ಬಹೂನ್ ಕೇಶಾನ್, ತನ್ನ ಹಿಂದಿನ ಕಷ್ಟಗಳು. ಆ ಅರಗಿನ ಮನೆಯಿಂದ ತಪ್ಪಿಸಿಕೊಂಡು ರಾತ್ರಿ ಎಷ್ಟು ಕಾಡಿನಲ್ಲಿ ಹೇಗೆ ಹೇಗೆ ಹೋದರು, ಯಾವ ಕ್ಷಣ ಏನಾಗ್ತದೋ ಗೊತ್ತಿಲ್ಲ. ಆ ಭಯಂಕರ ಕಷ್ಟಗಳನ್ನು ನೆನಪಿಸಿಕೊಂಡು ಸ್ಮರಂತಿ ತಾನ್ ಬಹೂನ್ ಕ್ಲೇಶಾನ್ ಕ್ಲೇಶಾಪಾಯಾತ್ಮದರ್ಶನಂ, ಆ ಕಷ್ಟಗಳನ್ನೆಲ್ಲ ನೆನಪಿಸಿಕೊಂಡು ಆ ಕಷ್ಟಗಳನ್ನು ಪರಿಹರಿಸುವಂಥ ಶ್ರೀಕೃಷ್ಣನೇ ಪರಿಹರಿಸುತ್ತಾನೆ. ಅಂಥ ಶ್ರೀಕೃಷ್ಣ ದರ್ಶನವಾದರೆ ಒಂದು ಸೈಡು ದುಃಖ ನೆನಪಾಯಿತು, ಈ ಸೈಡು ಆನಂದ ಆಯಿತು. ಅದರಿಂದ ಎರಡು ಸೇರಿಕೊಂಡು ಕಣ್ಣೀರು ಬಂತು. ಆವಾಗ ಕುಂತಿ, ನೀವು ಹೇಗಿದ್ದೀರಿ, ಚೆನ್ನಾಗಿದ್ದೀರಾ ಎಂದು ಪ್ರಶ್ನೆ ಮಾಡಿದಾಗ ಕುಂತಿ ಪ್ರತ್ಯುತ್ತರ ಹೇಳ್ತಾರೆ ಶ್ರೀಕೃಷ್ಣನಿಗೆ. ತದೈವ ಕುಶಲಂ ನೋಭೂತ್. ನೋಡಿ ಶ್ರೀಕೃಷ್ಣ, ನಿಮ್ಮ ದರ್ಶನ ಯಾವಾಗಿರುತ್ತದೋ ಆವಾಗಲೇ ಕುಶಲ, ನಿಮ್ಮ ದರ್ಶನ ಇಲ್ಲದಿದ್ದರೆ ನಿಮಗೆ ಯಾವಾಗಲೂ ದುಃಖವೇ. ತದೈವ ಕುಶಲಂ ನೋಭೂತ್ ಸನಾತಾಸ್ಥೆ ಕೃತಂ ವಯಂ. ನಿನ್ನ ದರ್ಶನವಿದ್ದಾಗಲೇ ನಾವು ಕುಶಲ ಬಂತು, ಕುಶಲವಾಯಿತು. ನಿಮ್ಮ ದರ್ಶನವಿದ್ದರೆ, ನೀವಿದ್ದರೆ ನಮಗೆ ಸನಾಥ, ಇಲ್ಲದಿದ್ದರೆ ಅನಾಥ. ಸನಾಥ ಅಂದರೆ ನಮಗೆ ರಕ್ಷಕರಿದ್ದಾರೆ. ಜ್ಞಾತಿ ನ ಸ್ಮರತ ಕೃಷ್ಣ ಭ್ರಾತ ಮೇ ಪ್ರೇಷಿತಸ್ತ್ವಯ. ಯಾವಾಗ ನೀವು ನಮ್ಮ ಕಷ್ಟಗಳನ್ನು ನಮ್ಮನ್ನು ಸ್ಮರಿಸಿಕೊಂಡು, ನೀವು ಯಾವಾಗ ಅಕ್ರೂರನನ್ನು ಮೊದಲನೇ ಸಲ ನೋಡಲಿಕ್ಕೆ ಕಳಿಸಿದ್ದೀವೋ, ಸುದ್ದಿ ಶ್ರೀಕೃಷ್ಣನಿಂದ, ಇಗೋ ನಾನು ಬಂದಿದ್ದೆ, ನೀವು ಹೇಗಿದ್ದೀರಿ ಎಂದು ತಿಳ್ಕೊಳ್ಳುವುದಕ್ಕೆ ಶ್ರೀಕೃಷ್ಣರು ನನ್ನನ್ನು ಕಳಿಸಿದ ಎಂದು ಯಾವಾಗ ಹೇಳಿದ್ದೀರೋ ಆವಾಗನಿಂದಲೇ ನಮಗೆ ಧೈರ್ಯವಾಯಿತು. ಶ್ರೀಕೃಷ್ಣ ಒಬ್ಬನಿದ್ದಾನೆ, ನಮ್ಮನ್ನು ನೋಡ್ತಾ ಇದ್ದಾನೆ. ನಮಗೆ ಈ ಕಷ್ಟಗಳು ಇಲ್ಲಿ ದುರ್ಯೋಧನ ಕೊಡ್ತಾ ಇದ್ದರೆ ನಮಗೆ ಯಾರು ಎಂದು ಯೋಚನೆ ಮಾಡಿಕೊಂಡರೆ ಆವಾಗ ನೀವು ಕಳಿಸಿದ್ದು ನೋಡಿ ನೆನಪಾಯಿತು. ಯಾವಾಗಲೂ ಕೃಷ್ಣ ನಮ್ಮನ್ನು ಯೋಚನೆ ಮಾಡ್ತಾ ಇರುತ್ತಾನೆ, ಕಷ್ಟಗಳಿದ್ದರೆ ಯಾರನ್ನೋ ಕಳಿಸ್ತಾನೆ, ಏನೋ ಮಾಡ್ತಾನೆ ಎಂದು. ಆದ್ದರಿಂದ ಆ ದಿವಸದಿಂದ ನಮಗೆ ಎಂದು ಧೈರ್ಯ ಬಂತು, ಯಾರೋ ನಮಗಿದ್ದಾರೆ ಶ್ರೀಕೃಷ್ಣರು ಎಂದು. ಜ್ಞಾತಿಯನ್ನ ಸ್ಮರತ ಕೃಷ್ಣ ಭ್ರಾತ ಮೇ ಪ್ರೇಷಿತಸ್ತ್ವಯ. ಅಕ್ರೂರನನ್ನು ನೀವು ಕಳಿಸಿದ್ದೀರಲ್ಲ ಆವಾಗನಿಂದ. ನತೇಸ್ತಿ ಸ್ವಪರಭ್ರಾಂತಿ. ನೀವು ಸೃಷ್ಟಿಸ್ಥಿತಿ ಲಯಕರ್ತ ವಿಶ್ವಸ್ಯ ಸುಹೃದಾತ್ಮನಃ. ಇಡೀ ಜಗತ್ತಿಗೆ ಸುಹೃತ್ ಆತ್ಮ, ಇಡೀ ಜಗತ್ತಿಗೆ ಆತ್ಮ. ಸುಹೃತ್ ಅಂದ್ರೇನು? ಏನು ಪ್ರತ್ಯುಪಕಾರವನ್ನು ಆಸೆ ಇಟ್ಕೊಳ್ಳದೆ, ಪ್ರತ್ಯುಪಕಾರದ ಆಸೆ ಇಲ್ಲದೆ ಇನ್ನೊಬ್ಬರಿಗೆ ಉಪಕಾರ ಮಾಡುವವನು, ಅಹೇತುಕ ದಯಾವಂತ ನೀನು. ನಿನಗೆ ನಾನು ನಮ್ಮವರು ಹೊರಗಿನವರು ಎಂದು ವ್ಯತ್ಯಾಸ ಇಲ್ಲ ನಿಮಗೆ, ಎಲ್ಲವರೂ ನನ್ನವರೇ ಎಂದು ನೋಡ್ತೀವಿ ನೀವು. ಅಂಥ ಶ್ರೀಕೃಷ್ಣ ನೀನು. ತಥಾಪಿ ಸ್ಮರತಾಂ ಶಶ್ವತ್ ಕ್ಲೇಶಾನ್ ಹಂಸಿ ಹೃದಯ ಸ್ಥಿತ. ನಿಮಗೆ ಎಲ್ಲರೂ ಒಂದೇ, ಇಡೀ ಪ್ರಪಂಚ, ಸಕಲ ಪ್ರಾಣಿಗಳು, ಸಕಲ ಜೀವರಾಶಿ ಎಲ್ಲರೂ ಒಂದೇ. ಆದರೆ ಯಾವ ಭಕ್ತರು ನಿನ್ನನ್ನು ಸ್ಮರಿಸಿಕೊಳ್ತಾರೋ ಅವರಿಗೆ ಮಾತ್ರ ವಿಶೇಷ ಅನುಗ್ರಹ ಮಾಡ್ತೀರಿ. ಅದು ಭಗವಂತನ ಲಕ್ಷಣ ನೋಡಿ. ಭಗವಂತ ಎಲ್ಲರಲ್ಲಿ ಸಮಾನವಾಗೇ ಇದ್ದಾನೆ, ಆದರೆ ಯಾರು ಸ್ಮರಿಸಿಕೊಳ್ತಾರೋ ಅವರಿಗೆ ವಿಶೇಷ ಅನುಗ್ರಹ. ತಥಾಪಿ ಸ್ಮರತಾಂ ಶಶ್ವತ್ ಕ್ಲೇಶಾನ್ ಹಂಸಿ ಹೃದಯ ಸ್ಥಿತ. ಎಲ್ಲರ ಹೃದಯದಲ್ಲೇ ವಾಸ ಮಾಡುತ್ತಾ ಇದ್ದರೂ ಯಾರು ಸ್ಮರಿಸಿಕೊಳ್ತಾರೋ ಅವರಿಗೆ ದುಃಖ ದೂರ ಮಾಡ್ತಾನೆ. ಇಲ್ಲೇ ಕುಳಿತಿರುತ್ತಾನೆ, ದುಃಖ ಬಿಡಲ್ಲ. ಏಕೆ? ನೀವು ಸ್ಮರಣೆ ಮಾಡಲಿಲ್ಲ. ನೀವು ಸ್ಮರಣೆ ಮಾಡಿದ್ದರೆ ದುಃಖ ಬಿಡಿಸ್ತಾನೆ, ಇಲ್ಲದಿದ್ದರೆ ಸುಮ್ಮನೆ ಕೂತಿರ್ತಾನೆ. ಎಲ್ಲಿ? ತಮ್ಮ ಹೃದಯದಲ್ಲೇ. ಹೀಗೆ ಕುಂತಿ ಶ್ರೀಕೃಷ್ಣನನ್ನು ಭಕ್ತಿಪೂರ್ವಕವಾಗಿ ಕುಶಲ ಪ್ರಶ್ನೆ ಕೇಳಿದಾಗ, ನೀವು ಚೆನ್ನಾಗಿದ್ದೀರಾ ಕೇಳಿದ್ದರೆ ಭಕ್ತಿಪೂರ್ವಕವಾಗಿ ಉತ್ತರ ಕೊಟ್ಟರು. ಶ್ರೀಕೃಷ್ಣನ ಮಹಿಮೆಯನ್ನು ಸ್ಮರಿಸಿಕೊಳ್ಳುತ್ತಾ ಉತ್ತರ ಕೊಟ್ಟರು. ಈಗ ಮುಂದಿಂದು ಯುಧಿಷ್ಠಿರ ಉವಾಚ. ಈಗ ಯುಧಿಷ್ಠಿರ ಹೇಳ್ತಾನೆ ನೋಡಿ. ಕಿಂನ ಆಚರಿತಂ ಶ್ರೇಯೋ. ನಾವು ಪೂರ್ವಜನ್ಮದಲ್ಲಿ ಈ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ದೀವೋ ಗೊತ್ತಿಲ್ಲ, ಏನು ಮಾಡಿದ್ದೀವೋ ಗೊತ್ತಿಲ್ಲ, ಆದರೆ ನಿಮ್ಮ ದರ್ಶನವಾಯಿತು. ವೇದ ಏಯೋ ನ ವೇದಾಹಮಧೀಶ್ವರ. ಓ ಪರಮಾತ್ಮ, ನೀವೇ ಪರಮಾತ್ಮ ನಮಗೆ. ಕೃಷ್ಣ ಪರಮಾತ್ಮ, ಕೃಷ್ಣ ಪರಮಾತ್ಮ ಎಂದೇ ಹೇಳ್ತಾರೆ, ಕೃಷ್ಣ ಎಂದು ಹೇಳಲ್ಲ, ಕೃಷ್ಣ ಪರಮಾತ್ಮ ಎಂದು ಅಲ್ಲಿ ಹೇಳ್ತಾರೆ. ಅದರಿಂದ ಓ ಅಧೀಶ್ವರ, ಕಿಂನ ಆಚರಿತಂ ಶ್ರೇಯೋ. ನಾವು ಏನು ಪುಣ್ಯ ಮಾಡಿದ್ದೀವೋ ಗೊತ್ತಿಲ್ಲ, ಆದರೆ ನಿಮ್ಮ ಅನುಗ್ರಹ ಮಾತ್ರ ನಮ್ಮ ಜೊತೆಗೆ ಇದೆ. ಯೋಗೀಶ್ವರಾಣಾಂ ದುರ್ದರ್ಶ. ಯೋಗಿಗಳು, ತಪಸ್ವಿಗಳು, ಋಷಿಗಳು, ಸಾಧಕರು, ಮುನಿಗಳು ಅಂಥವರೆಗೂ ನಿಮ್ಮ ದರ್ಶನವಾಗುವುದು ಕಷ್ಟ. ಅಂಥದ್ದು ನಮಗೆ ದರ್ಶನ, ನೀವೇ ಬಂದು ಇಲ್ಲಿಗೆ ಬಂದು ದರ್ಶನ ಕೊಟ್ಟ್ರಿ. ಅದರಿಂದ ಎಷ್ಟು ನಮ್ಮ ಸೌಭಾಗ್ಯ ಹೇಳಬೇಕು.
ಅದನ್ನು ಯಾವ ಪುಣ್ಯ ಮಾಡಿದ್ದೀವೋ ಗೊತ್ತಿಲ್ಲ. ಎನ್ನೋ ಅದೃಷ್ಟಕ್ಕು ಮೇಧಸಂ, ನಾವಷ್ಟು ಪುಣ್ಯಾತ್ಮರಲ್ಲ, ಋಷಿಗಳಷ್ಟು ನಿತ್ಯ ತಪಸ್ಸು ಮಾಡುವರಲ್ಲ, ಆದರೂ ನೀವೇ ಬಂದು ನಮ್ಮ ಮೇಲೆ ವಿಶೇಷ ಅನುಗ್ರಹದಿಂದ ವಿಶೇಷ ಪ್ರೀತಿಯಿಂದ ನಮಗೆ ದರ್ಶನ ಕೊಟ್ಟಿದೆ. ಇತಿ ವೈ ವಾರ್ಷಿಕಾನ್ ಮಾಸಾನ್ ರಾಜ್ಞಾಸೋಭ್ಯವರ್ಧಿತ ಸುಖಂ, ಇಷ್ಟು ದಿವಸ ನಾವು ಅನೇಕ ವಾರ್ಷಿಕಾನ್ ಮಾಸಾನ್ ಅನೇಕ ತಿಂಗಳು ಅಂದರೆ ಮಳೆಗಾಲದ ವಾರ್ಷಿಕಾನ್ ಮಾಸಾನ್, ವಾರ್ಷಿಕ ಅಂದರೆ ವೃಷ್ಟಿ ಅಲ್ಲವೇ, ವೃಷ್ಟಿ ಅಂದರೆ ಮಳೆಗಾಲ, ಮಳೆಗಾಲದ ನಾಲ್ಕು ತಿಂಗಳು ಚಾತುರ್ಮಾಸ್ಯ ಅಲ್ಲೇ ಮಾಡಿದ, ಅಲ್ಲೇ ಇದ್ದ ಪಾಂಡವರ ಜೊತೆಗೆ. ಇತಿ ವೈ ವಾರ್ಷಿಕಾನ್ ಮಾಸಾನ್ ರಾಜ್ಞಾ ಸೋಭ್ಯರ್ಥಿತ ಸುಖಂ. ಈಗ ಮಳೆಗಾಲ ಎಲ್ಲಿ ಎಲ್ಲಿ ಓಡಾಟ ಇರಲ್ಲ, ಯುದ್ಧ ಇರಲ್ಲ, ಮಳೆಗಾಲ ಏನಾದರೂ ಇರುತ್ತದ? ಮಳೆಗಾಲದಲ್ಲಿ ಪೂರ್ವಕಾಲದಲ್ಲಿ ಯುದ್ಧ ಮಾಡುತ್ತಿರಲಿಲ್ಲ, ಎಲ್ಲಿ ಓಡಾಟ ಇರಲ್ಲ, ಕೃಷಿ ಕಾರ್ಯ ಮಾಡುವವರು ಮಾಡ್ಕೊಳ್ತಾರೆ, ಮಿಕ್ಕ ಜನರು ತನ್ನ ಮನೆಯಲ್ಲೇ ಇರುತ್ತಾರೆ, ಅದರಿಂದ ಅಲ್ಲಿ ನಿಮ್ಮ ಜನರು ಪರಿಪಾಲನೆ ನೋಡ್ಕೊಳ್ತಾರೆ, ಅದರಿಂದ ನೀವು ಇಲ್ಲೇ ಇರಿ ಎಂದು ಧರ್ಮರಾಜ ಬೇಡಿಕೊಂಡ. ಪೂರ್ವಕಾಲದಲ್ಲಿ ಮಳೆ ಇರುವುದರಿಂದ ಹೆಚ್ಚು ಹೋಗೋಕ್ಕಾಗಲ್ಲ, ಅದಾದರೂ ಜನರಿಗೆ ಒಂದು ಕಟ್ಟುಬಾಟ ಆಗಿಬಿಟ್ಟಿತು, ಗಲಾಟೆ ಮಾಡುವವರು ಮಾಡಲ್ಲ, ಯುದ್ಧ ಮಾಡಲ್ಲ ಮಳೆಗಾಲದಲ್ಲಿ. ಆ ನಾಲ್ಕು ತಿಂಗಳಾದರೂ ಒಂದು ಶಾಂತವಾಗಿರುತ್ತಿತ್ತು. ಈ ಕಾಲದಲ್ಲಿ ರೋಡ್ಗಳಾಗಿಬಿಟ್ಟಿವೆ ಅಲ್ಲವೇ, ಅದರಿಂದ ಯಾವ ಕಾಲದಲ್ಲಿಯೂ ಯುದ್ಧ ಮಾಡ್ತಾ ಇದ್ದಾರೆ. ಯಾವ ಕಾಲದಲ್ಲಿ ಈ ಮಂದಿರಗಳು ನೋಡಿ, ಯಾವ ಕಾಲದಲ್ಲಿ ಸೀಸನೇ ಇಲ್ಲ, ನೀವು ಯಾವ ಕಾಲದಲ್ಲಿ ಹೋಗಿ ಮಂದಿರಗಳು ತುಂಬಿರುತ್ತಾ ಇದ್ದಾರೆ ಜನರು. ಪೂರ್ವಕಾಲದಲ್ಲಿ ಇರಲಿಲ್ಲ, ಮಳೆಗಾಲ ಖಾಲಿ, ಯಾರೋ ಒಬ್ಬರಿಬ್ಬರು ಹತ್ತಿರ ಜನರೇ ಹೊರತು, ಸೀಸನ್ ಬಂದಾಗ ಬಿಸಿಲು ಕಾಲ ಬೇಕಾದಷ್ಟು ಜನರು ಬರುತ್ತಿದ್ದರು. ಈಗ ಅದೇನಿಲ್ಲ, ಎಲ್ಲ ಸೀಸನ್ ಪೂರ್ತಿ ವರ್ಷ. ಈಗ ಈ ಕಾಲ ಅಂದರೆ ರೋಡ್ಗಳು ಹಾಕಿದ್ದರೆ ಜನರು ಹೀಗೆ ಮಾಡ್ತಾರೆ. ಇದರಿಂದ ಮಳೆಗಾಲ ಲೆಕ್ಕನೇ ಇಲ್ಲ. ಯಾವ ಕಾಲದಲ್ಲಿ ಓಡಾಟಗಳು, ಬಸ್ಸುಗಳು, ರೈಲುಗಳು ತುಂಬಿ ತುಂಬಿ ಜನರು ಹೋಗ್ತಾನೆ ಇರ್ತಾರೆ. ಪೂರ್ವಕಾಲದಲ್ಲಿ ಇರಲಿಲ್ಲ, ಮಳೆಗಾಲ ಅಂದರೆ ಎಲ್ಲರೂ ನಿಂತು ಹೋಗ್ತಿದ್ದು, ಕಡಿಮೆ ಕಡಿಮೆ, ತುಂಬ ಪ್ರಯಾಣವೇ ಕಡಿಮೆ, ಹೊರಗೆ ಹೋಗುವುದೇ ಇಲ್ಲ. ಏಕೆ? ಕೃಷಿ ಕಾರ್ಯ ಹೆಚ್ಚು, ಮನೆಯಲ್ಲೇ ಕೃಷಿ ಕಾರ್ಯ ಇರುತ್ತದೆ, ಬಿಟ್ಟು ಏಕೆ ಹೋಗ್ತಾರೆ, ಯಾರೂ ಹೋಗ್ತಿರಲಿಲ್ಲ ಆಯಿತು ಆ ಕಾಲದಲ್ಲಿ. ಆದ್ದರಿಂದ ಶ್ರೀಕೃಷ್ಣನಿಗೆ ಹೇಳಿದ, ಯುಧಿಷ್ಠಿರನ್ನು ಬೇಡಿಕೊಂಡ, ಈಗ ಮಳೆಗಾಲ ಹೋಗುವುದೇಕೆ, ಅಲ್ಲಿ ಹೋಗಿ ಏನು ಮಾಡ್ತೀರಿ, ಇಲ್ಲೇ ಇರಿ ಎಂದು. ಆಯಿತೆಂದು ನಾಲ್ಕು ತಿಂಗಳು ಪಾಂಡವರ ಜೊತೆಗೆ ಅಲ್ಲೇ ಇದ್ದಾರೆ. ಇತಿ ವೈ ವಾರ್ಷಿಕಾನ್ ಮಾಸಾನ್ ರಾಜ್ಞಾ ಸೋಭ್ಯರ್ಥಿತ ಸುಖಂ. ನೋಡಿ, ಯಾರು ಮನೆಯಲ್ಲೇ ಆದರೂ ನೆಂಟರಾಗಲಿ ಸ್ನೇಹಿತರಾಗಲಿ ಹೋದರೆ ಎರಡು ಮೂರು ದಿವಸ, ನಾಲ್ಕು ದಿವಸ, ವಾರ ದಿವಸ ಇದ್ದು ಬರ್ತಾರೆ. ನಾಲ್ಕು ನಾಲ್ಕು ತಿಂಗಳು ಎಲ್ಲಿಯಾದರೂ ಇರುತ್ತಾನೆ ಶ್ರೀಕೃಷ್ಣ, ಬೇರೆ ಎಲ್ಲಿಯೂ ಇರಲ್ಲ. ಪಾಂಡವರ ಜೊತೆಗೆ ಮೂರು ತಿಂಗಳು, ಆರಾರು ತಿಂಗಳು ಅಲ್ಲೇ ಇರ್ತಾನೆ ಶ್ರೀಕೃಷ್ಣ, ಬೇರೆ ಕಡೆ ಎಲ್ಲಿಯೂ ಹೋಗಲ್ಲ. ಹೋದರೆ ಏನೋ ಎರಡು ಮೂರು ದಿವಸ, ನಾಲ್ಕು ದಿವಸ ಮತ್ತೆ ಬರೋದಷ್ಟೇ, ನೆಂಟರ ಹಾಗೆ, ಅತಿಥಿ ಹಾಗೆ. ಬಟ್ ಪಾಂಡವರ ಜೊತೆಗೆ ತನ್ನ ಮನೆಯೇ ಮಾಡಿಕೊಂಡ, ತನ್ನ ಮನೆಯಲ್ಲಿ ಎಷ್ಟು ತಿಂಗಳು ತಿಂಗಳು ಇರುತ್ತಾನೋ ಹಾಗೆ ಪಾಂಡವರ ಜೊತೆಗೆ ಇರುವುದು ಶ್ರೀಕೃಷ್ಣ. ಇಷ್ಟಿಷ್ಟು ತಿಂಗಳು, ಬೇರೆ ಯಾರ ಜೊತೆಗೆ ಇರಲಿಲ್ಲ. ಅದರಿಂದ ಪಾಂಡವರ ಮನೆ ತನ್ನ ಮನೆಯೇ ಆಗಿ ಮಾಡಿಕೊಂಡ. ಇತಿ ವೈ ವಾರ್ಷಿಕಾನ್ ಮಾಸಾನ್ ರಾಜ್ಞಾ ಸೋಭ್ಯರ್ಥಿತ ಸುಖಂ. ಅದರಿಂದ ಯುಧಿಷ್ಠಿರ ಬೇಡಿಕೊಂಡಾಗ ಆಯಿತು ಎಂದು ಸಂತೋಷದಿಂದ ಸುಖವಾಗಿ ಅಲ್ಲೇ ವಾಸ ಮಾಡಿದ್ದಾನೆ ನಾಲ್ಕು ತಿಂಗಳು. ಜನಯನ್ ನಯನಾನಂದಂ, ಅಲ್ಲಿರುವಾಗ ಎಲ್ಲರಿಗೂ ಪ್ರತಿ ದಿವಸ ಹಬ್ಬ ಹಾಗೆ ಇರುತ್ತಿತ್ತು. ಪ್ರತಿ ದಿವಸ ಕೃಷ್ಣ ಜೊತೆಗೆ ಇದ್ದಾನೆ ನಯನಾನಂದ, ಏಕೆಂದರೆ ಅವರಿಗೆ ಊಟದಲ್ಲಿ ಮಿಕ್ಕ ಕಡೆಯಲ್ಲಿ ಎಲ್ಲ ಕಡೆ ಅಲ್ಲೇ ಜೊತೆಗೆ ಇರುವುದು ಶ್ರೀಕೃಷ್ಣ. ಅದರಿಂದ ನಾಲ್ಕು ತಿಂಗಳು ಹೇಗೆ ಕಳೆದು ಹೋಯ್ತೋ ಗೊತ್ತೇ ಆಗಲಿಲ್ಲ, ಅಷ್ಟು ಆನಂದವಾಯಿತು. ಜನಯನ್ ನಯನಾನಂದಂ ಇಂದ್ರಪ್ರಸ್ಥೌಕಸಾಂ ವಿಭುಹು, ಇವರಿಗೆ ಪಾಂಡವರಿಗೆ ಅಲ್ಲ, ಇಂದ್ರಪ್ರಸ್ಥನಲ್ಲಿರುವ ಸಾಮಾನ್ಯ ಜನರಿಗೆ ಆನಂದವಾಯಿತು. ಓಹ್, ಅಂದರೆ ಮಥುರಾಕ್ಕೆ ಹೋಗುತ್ತಿದ್ದ ಆಗಾಗ, ಮಥುರಾದಲ್ಲಿಯೂ ತನ್ನ ತಾಯಿ ತಂದೆ ಇದ್ದಾರೆ, ಅಲ್ಲಿಗೆ ಹೋಗ್ತಾರೆ. ನಿನ್ನ ಕೇಳಿದ್ದಿರಲ್ಲ, ತಾಯಿ ತಂದೆ ಇದ್ದರೆ ಅಂಥದ್ದು ಮಾಡಬಹುದಾ ಎಂದು. ಹಾಗೋ ಅವರನ್ನೇ ಕೇಳಿ, ಆ ಕರ್ಮಕಾಂಡಿಗಳು, ಪುರೋಹಿತರು, ಆ ಕರ್ಮ ಮಾಡಿಸುವವರೆಲ್ಲ ಅವರೇ, ಅವರಿಗೆ ಗೊತ್ತು. ಆ ಕರ್ಮ ಮಾಡುವುದು ನನಗೆ ಹೆಚ್ಚು ಗೊತ್ತಿಲ್ಲ. ಅಂದರೆ ಅಲ್ಲಿ ಮಗಳ ಮಕ್ಕಳು ಮಾಡ್ತಾರೆ, ಸತ್ಯಭಾಮ ಮಕ್ಕಳು ಮಾಡುವ ಅಧಿಕಾರವಿದೆ. ಶ್ರೀಕೃಷ್ಣ ಅಳಿಯ ಆದರೆ ನೇರಾಗಿ ಮಾಡದಿದ್ದರೂ ಇನ್ನೊಬ್ಬರಿಂದ, ನೆಂಟರಿಂದ ಮಾಡಿಸ್ತಾರೆ ಅಥವಾ ಬ್ರಾಹ್ಮಣರಿಂದ ಕೂರಿಸಿ ಮಾಡಿಸ್ತಾರೆ ಅಂಥದ್ದಿದೆ. ಮಾಡುವುದು ಅಂದರೆ ಎರಡು ಪದ್ಧತಿ, ತಾನು ಮಾಡುವುದೊಂದು ಅಥವಾ ಇನ್ನೊಬ್ಬರಿಂದ ಮಾಡಿಸೋದು. ಬಟ್ ಯಾರೊಬ್ಬರಿಂದ ಮಾಡಿಸಬೇಕು, ಬ್ರಾಹ್ಮಣರಿಂದ ಮಾಡಿಸ್ತಾರೆ ಅಥವಾ ನೆಂಟರಿಂದ ಇನ್ನೊಬ್ಬರಿಂದ ಮಾಡಿಸ್ತಾರೆ. ಈಗ ಮೊಮ್ಮಕ್ಕಳಾದರೆ ಮಾಡೇ ಮಾಡ್ತಾರೆ, ಸತ್ಯಭಾಮ ಮಕ್ಕಳು
ಅವಶ್ಯವಾಗಿ ಮಾಡೇ ಮಾಡ್ತಾರೆ. ಮೊಮ್ಮಕ್ಕಳಿಗೆ ಅಧಿಕಾರವಿದೆ, ಅಧಿಕಾರವಿದೆಯೇ ಅವರೇ ಮಾಡಬೇಕು. ಅಂಥದ್ದು ಏನೇನೋ ನಿಯಮಗಳಿವೆ, ಅದೆಲ್ಲ ಧರ್ಮಶಾಸ್ತ್ರಗಳು ಎಷ್ಟಿವೆ ಅಂದರೆ ಒಂದು ಹೌದು ಹೇಳ್ತದೆ, ಒಂದು ಅಲ್ಲ ಹೇಳ್ತದೆ, ಏನೇನೋ ತಮ್ಮ ತಮ್ಮ ಕುಟುಂಬ ಆಚಾರಕ್ಕೆ ಅನುಗುಣವಾಗಿ ಮಾಡಬೇಕು. ಒಂದೊಂದು ಕುಟುಂಬದಲ್ಲಿ ಒಂದೊಂದು ಬಗೆ ಇರುತ್ತವೆ, ಒಂದೊಂದು ದೇಶಾಚಾರ ಇರುತ್ತದೆ. ಅಲ್ಲಿ ಇನ್ನು ವೇದ ಶಾಖ ಇರುತ್ತದೆ ನೋಡಿ, ಆಪಸ್ತಂಭ ಒಂದು ಹೇಳಿದ, ಗೌತಮ, ಅದೇನು ಬೋಧಾಯನ ಮತ್ತು ಆಶ್ವಲಾಯನ ಇತ್ಯಾದಿ ಕಲ್ಪಸೂತ್ರಗಳು ಬಗೆ ಬಗೆ ಇವೆ. ಅಂದರೆ ಎಲ್ಲ ಅಲ್ಲ, ಕೆಲವು ಅಂಶಗಳಲ್ಲಿ ವ್ಯತ್ಯಾಸ ಇರುತ್ತದೆ. ಕೆಲವರು ಒಂದು ಬಗೆ, ಕೆಲವರು ಒಂದು ಬಗೆ, ಸ್ವಲ್ಪ ಒಂದು ಚೂರು ವ್ಯತ್ಯಾಸ, ಹೆಚ್ಚೇನಿಲ್ಲ. ಹಾಗೆ ಮಾಡ್ಕೊಳ್ತಾರೆ ಅವರವರ ಕುಟುಂಬ ಆಚಾರಗಳು. ಈ ಕರ್ಮಕಾಂಡ ತುಂಬ ಕಠಿಣ, ಏನೇನೋ ಇರುತ್ತದೆ, ತುಂಬ ಕ್ಲಿಷ್ಟ. ಅದು ಆ ಪುರೋಹಿತರನ್ನೇ ಕೇಳಿ ಅವರೇ ಹೇಳ್ಕೊಡ್ತಾರೆ. ಇಲ್ಲಿ ಹೇಳಿದ್ದು, ನಾನು ಹೇಳಿದ್ದು ಸಾಮಾನ್ಯ ಧರ್ಮ ಅಷ್ಟೇ. ಶ್ರೀಕೃಷ್ಣ ತಾನೇ ಮಾಡಬಹುದು ಅಥವಾ ಮಾಡಿಸ್ತಾನೆ, ನಂತರ ಮಕ್ಕಳು ಹುಟ್ಟಿದ ನಂತರ ಅವ್ರು ಮಾಡ್ತಾರೆ ಅಷ್ಟೇ. ಆಯ್ತದ ಬಿಡಿ. ಆದರೆ ದೇವಕಿ ವಸುದೇವರು ಮಥುರೆಯಲ್ಲಿರುತ್ತಾರೆ, ಇವನು ದ್ವಾರಕದಲ್ಲಿರುತ್ತಾನೆ ಶ್ರೀಕೃಷ್ಣ, ಪಾಂಡವರೇನು ಹಸ್ತಿನಾಪುರದಲ್ಲಿ. ಈ ಮೂರರ ಮಧ್ಯೆ ತಿರುಗುತ್ತಾ ಇರುತ್ತಾನೆ. ಯಾರು? ಮೂರು ನಗರಗಳು. ಪಾಂಡವರಿಗೋಸ್ಕರ ಇಂದ್ರಪ್ರಸ್ಥ ಬರುತ್ತಾನೆ, ತನ್ನದೇನು ದ್ವಾರಕ, ಮತ್ತು ತಾಯಿ ತಂದೆ ಮುಂತಾದವರು ಇರುವವರಲ್ಲಿ ಮಥುರ. ಬೃಂದಾವನಕ್ಕೆ ಮಾತ್ರ ಹೋಗಲೇ ಇಲ್ಲ, ಬಾಲ್ಯಕಾಲದಲ್ಲಿ ಬೃಂದಾವನ ಬಿಟ್ಟರೆ ಮತ್ತೆ ಹೋಗಲೇ ಇಲ್ಲ ಅಷ್ಟೇ. ಈಗ ಈ ಮೂರರಲ್ಲೇ ತಿರುಗುವುದು, ಮಥುರ, ದ್ವಾರಕ, ಇಂದ್ರಪ್ರಸ್ಥ, ಈ ಮೂರರಲ್ಲೇ ತಿರುಗುತ್ತಾ, ಅಲ್ಲಿ ಕೆಲವು ದಿವಸ, ಇಲ್ಲಿ ಕೆಲವು ದಿವಸ, ಇಲ್ಲಿ ಕೆಲವು ದಿವಸ, ಇಲ್ಲೇ ತಿರುಗುತ್ತಾ ಇರುವುದು. ಇತಿವ ಜನಯನ್ನಯನಾನಂದಂ ಇಂದ್ರಪ್ರಸ್ಥೌ ಕಸಾಂ ವಿಭು. ಇಂದ್ರಪ್ರಸ್ಥದಲ್ಲಿರುವಂಥ ಪಾಂಡವರಿಗೂ, ಪಾಂಡವರ ಜೊತೆಗೆ ಇದ್ದಾನೆ, ಮಿಕ್ಕ ಊರಿನ ಜನರಿಗೂ ಅದು ದರ್ಶನ, ಶ್ರೀಕೃಷ್ಣನ ದರ್ಶನವಾಗುತ್ತಿತ್ತು. ಅವರು ಬಹಳ ಆನಂದದಿಂದ ಜೀವಿಸುತ್ತಿದ್ದರು. ಏಕದಾ, ಈಗ ಒಂದು ದಿವಸ ಹೀಗೆ ಇರುತ್ತಾ ಇರುವಾಗ ಒಂದು ದಿವಸ ಏನಾಯಿತು? ಏಕದಾ ರಥಮಾರುಹ್ಯ ವಿಜಯೋ ವಾನರಧ್ವಜಂ. ಒಂದು ದಿವಸ ಅರ್ಜುನನ ಜೊತೆಗೆ ರಥವನ್ನು ಹತ್ತಿ ಹೋದ. ಏಕದಾ ರಥಮಾರುಹ್ಯ ವಿಜಯೋ ವಾನರಧ್ವಜಂ ಗಾಂಡೀವಂ ಧನುರಾದಾಯ ತೂಣವು ಚಾಕ್ಷಯ ಸಾಯಕವು. ತನ್ನ ಗಾಂಡೀವ ಧನಸ್ಸು ಹಿಡ್ಕೊಂಡು, ಬಾಣಗಳನ್ನು ಜೊತೆಗೆ ಇಟ್ಕೊಂಡು ಈಗ ರಥವನ್ನು ಹತ್ತಿ ಎಲ್ಲೋ ಹೋದ. ಎಲ್ಲಿಗೆ? ಒಂದು ನದಿ ದಡಕ್ಕೆ, ಕಾಡುಕೆ, ಕಾಡುಕೆ ನದಿ ದಡ ಅಲ್ಲ, ಕಾಡುಕೆ ಹೋದ. ಅವ್ರ ಜೊತೆಗೆ ಶ್ರೀಕೃಷ್ಣ, ಸಾಕಂ ಕೃಷ್ಣೇನ, ಏಕೆಂದರೆ ಬೇಟೆಗೆ ಹೋಗಲಿ, ಜಲಕ್ರೀಡಾ, ಜಲಕ್ರೀಡಾ ಅಂದರೆ ನದಿ ಸ್ನಾನಕ್ಕೆ ಹೋಗಲಿ, ಎಲ್ಲಿಗೆ ಹೋಗಲಿ ಅರ್ಜುನ ಕೃಷ್ಣ, ಅರ್ಜುನ ಕೃಷ್ಣ ಎಂದಿಗೂ ಜೊತೆಗೆ ಇರುವರಂತೆ. ಅದು ಮಹಾಭಾರತ ಹೇಳ್ತದೆ, ಭಾಗವತ ಹೇಳ್ತದೆ. ಶ್ರೀಕೃಷ್ಣ ಅರ್ಜುನ ಯಾವಾಗ ಯಾವಾಗ ಒಟ್ಟಿಗೆ ಇರುತ್ತಾರೋ, ಒಟ್ಟಿಗೆ ಅಂದರೆ ಅದೇ ಊರಿನಲ್ಲಿರುತ್ತಾರೋ, ಒಟ್ಟಿಗೆನೇ ಇರುವುದು. ಅವರು ಎಂದಿಗೂ ಊಟ ಆಗಲಿ ಎಲ್ಲಿ ಆಗಲು ಇಬ್ಬರು ಜೊತೆಗೇ, ಜೊತೆಗೇ ಊಟ ಮಾಡುವುದು, ಜೊತೆಗೇ ಬೇಟಕ್ಕೆ ಹೋಗುವುದು, ಜೊತೆಗೇ ಜನರಲ್ಲಿ ಹೋಗುವುದು, ಎಲ್ಲಿಗೆ ಹೋಗಲಿ ಇಬ್ಬರು ಜೊತೆಗೆ ಜೊತೆಗೆ ಹೋಗುವುದು ಕೃಷ್ಣಾರ್ಜುನ. ಅದಕ್ಕೋಸ್ಕರ ಹೇಳ್ತಾರಲ್ಲ, ಎತ್ರ ಪಾರ್ಥೋ ಧನುರ್ಧರ, ಎತ್ರ ಅದೇದು ಶ್ಲೋಕ ಇದೆ ನೋಡಿ, ಅದರಿಂದ ಶ್ರೀಕೃಷ್ಣ ಅರ್ಜುನರು ಜೊತೆಗೆ ಇರುತ್ತಾರೆ ಎಂದು ಲೋಕದಲ್ಲಿ ಪ್ರಸಿದ್ಧಿ. ಕೃಷ್ಣಾರ್ಜುನ ಸಾಕಂ ಕೃಷ್ಣೇನ ಸನ್ನದ್ಧೋ, ಕೃಷ್ಣನು ಜೊತೆಗೆ ಹೋದ ಅರ್ಜುನನ ಜೊತೆಗೆ. ವಿಹರ್ತುಂ ವಿಪಿನಂ ವನಂ, ದೊಡ್ಡ ಕಾಡಿನಲ್ಲಿ ವಿಹಾರ, ವಿಹಾರ ಅಂದರೆ ಕಾಡಿನಲ್ಲಿ ತಿರುಗಾಡುವುದಕ್ಕೆ ಹೊರಟಿದ್ದಾರೆ. ಬಹುವ್ಯಾಲ ಮೃಗಾಕೀರ್ಣಂ, ಅಲ್ಲಿ ಏನಿವೆ, ಆನೆಗಳಿವೆ, ಎಲ್ಲ ಇವೆ, ಮೃಗಗಳಿವೆ, ಏನದು ಹುಲಿ ಸಿಂಹಾದಿಗಳು ಭಯಂಕರಗಳಿವೆ. ಪ್ರಾವಿಷತ್ ಪರ ವೀರ, ಆದರೂ ಆ ಕಾಡಿಗೆ ಹೋಗುತ್ತಿದ್ದರು. ಏಕೆ? ಇವರಲ್ಲಿ ಅಸ್ತ್ರ ಇದೆ ಅಲ್ಲವೇ, ಯಾವ ಪ್ರಾಣಿಯಿಂದಲೂ ಇವರು ಹೆದರ್ಕೊಳ್ಳಬೇಕಾಗಿಲ್ಲ. ಇವರಿಗೆ ಬಾಣ ಖಡ್ಗ ಎಲ್ಲ ಇರುತ್ತದೆ. ಬಾಣ ಖಡ್ಗ ಇರುವವರು ಯಾವ ಕಾಡು ಪ್ರಾಣಿಗೆ ಹೆದರಲ್ಲ, ಅದರಿಂದ ಹೋಗ್ತಾರೆ, ಯುದ್ಧ ಮಾಡ್ತಾರೆ, ಸಾಯಿಸ್ತಾರೆ, ಅದರಿಂದ ಚಿಂತೆ ಇಲ್ಲ, ಹೋಗಿದ್ದಾರೆ. ಪ್ರಾವಿಷತ್ ಪರ ವೀರ ತತ್ರ ಆವಿದ್ಯತ್ ಶರೈರ್ ವ್ಯಾಘ್ರಾನ್ ಸೂಕರ್ರಾನ್ ಮಹಿಷಾನ್ ರುರೋನ್. ಅಲ್ಲಿ ಹೋಗಿ ಕಾಡು ಪ್ರಾಣಿಗಳನ್ನು ಒಂದಲ್ಲ, ನಾಲ್ಕಾರೋ ಹತ್ತೋ, ಎಷ್ಟೋ ಕಾಡು ಪ್ರಾಣಿಗಳನ್ನು ಸಾಯಿಸಿದ್ದಾರೆ. ಯಾವುದು? ಅವಿದ್ಯತ್ ಶರೈಹಿ ವ್ಯಾಘ್ರ, ವ್ಯಾಘ್ರ ಅಂದರೆ ಹುಲಿಗಳು, ಮತ್ತು ಸೂಕರ, ಸೂಕರ ಅಂದರೆ ಕಾಡು ಸೂಕರ, ಕಾಡು ಹಂದಿ ಎಂದಿರುತ್ತದೆ, ಅದು ಭಯಂಕರವಾಗಿರುತ್ತದೆ, ಅದು ಮನುಷ್ಯನನ್ನು ಸಾಯಿಸಿಬಿಡ್ತದೆ. ಸೂಕರಾನ್ ಮಹಿಷಾನ್, ಮಹಿಷ ಅಂದರೆ ಈ ಮಹಿಷ ಅಲ್ಲ, ಮಹಿಷ ಅಂದರೆ ಏನು ಹೇಳ್ತಾರೆ, ಮಹಿಷ ಅಂದರೆ, ಮಹಿಷ ಅಂದರೆ ಏನು, ಕೋಣ, ಕೋಣ, ಕರೆಕ್ಟ್.
ಇದು ಹಾಲು ಕೊಡ್ತದೆ ನೋಡಿ, ಅದೇನಾ ಎಮ್ಮೆ, ಅದು ಅದರಲ್ಲಿ ಕಾಡು ಎಮ್ಮೆ ಇರುತ್ತದೆ. ಈ ಎಮ್ಮೆ ಅಲ್ಲ ಅದು, ಆ ಕಾಡು ಎಮ್ಮೆ, ಅದು ಮಹಿಷ ಅಂದರೆ ಅದು ಮಹಿಷ ಅನ್ನು ರುರುನ್ ಬೇರೆ ಪ್ರಾಣಿಗಳು, ಶರಭ, ಗವಯ, ಖಡ್ಗ ಇವೆಲ್ಲ ಖಡ್ಗ ಮೃಗಗಳು, ಹರಿಣ, ಜಿಂಕೆಗಳು, ಶಶ, ಶಶ ಅಂದರೆ ಶಶಲ್ಲಕ, ಶಶಲ್ಲಕ ಏನೇನೋ ಬಗೆ ಬಗೆ ಹೆಸರುಗಳು. ಶಶ ಬೇರೆ, ಶಶಲ್ಲಕ, ಶಶ ಅಲ್ಲ ಶಶಲ್ಲಕ ಹೇಳ್ತಾ ಇದ್ದ. ಗೇಂಡೆ ಹರಿನ್ ಖರ್ಗೋಶ, ಹಾಂ ಹೌದು, ಶಶ ಇದೆ ಅಲ್ಲಕ, ಶಲ್ಲಕ ಇದೆ, ಶಶ ನೋ ಹರಿನ್ ಶಶ ಶಲ್ಲಕ, ಶಶ ಇದೆ ಶಲ್ಲಕ ಇದೆ ಎರಡು ಬೇರೆ, ಅದೇನೋ ಶಲ್ಲಕ ಏನೇನೋ ಬಿಡಿ, ಅದೆಲ್ಲ ನಾವೇನು ನೋಡಿ ಏನು ಮಾಡೋಕ್ಕಾಗಲ್ಲ, ಮಾಡಬೇಕಾಗಿಲ್ಲ. ಸೊ ತಾನ್ ನಿನ್ಯೊಕ್ಕಿಂಕರಾರಾಜ್ಞೆ ಮೇಧ್ಯಾನ್ ಪರ್ವಣ್ಯಪಾಗತೆ. ಇವರು ಬೇಟ ಮಾಡಿದಾಗ ಸೈನ್ಯ ಜೊತೆಗೆ ಸ್ವಲ್ಪ ಸೈನ್ಯ ಇರುತ್ತದೆ, ರಥ ಆಯುಧಗಳು ಎಲ್ಲ, ಈ ಸೈನ್ಯ ಜೊತೆಗೆ ಹೋದರೆ ನಿಶ್ಚಿಂತವಾಗಿ ಹೋಗಬಹುದು. ಅದು ಬೇಟೆ ಮಾಡಿ ಈ ಪ್ರಾಣಿಗಳನ್ನು ಸಾಯಿಸಿದ ನಂತರ ಈ ಪ್ರಾಣಿಗಳನ್ನೆಲ್ಲ ಮನೆಗೆ ವಾಪಸ್ ತೊಗೊಂಡು ಹೋದ್ರಿಂದ ಏನು ಮಾಡ್ತಾರೋ ಗೊತ್ತಿಲ್ಲ. ಸೊ ಮೇಧ್ಯಾನ್ ಪರ್ವಣ್ಯಪಾಗತೆ ತೃಟ್ಪರೀತ ಪರಿಶ್ರಾಂತೋ. ಸ್ವಲ್ಪ ಬೇಟೆ ಮಾಡಿದ ನಂತರ ಸ್ವಲ್ಪ ಬಾಯಾರಿಕಾಯಿತು, ಸ್ವಲ್ಪ ಆಯಾಸವಾಯಿತು, ಸ್ವಲ್ಪ ವಿಶ್ರಾಂತಿ ಬೇಕಲ್ಲವೇ. ಆವಾಗ ಅಷ್ಟರಲ್ಲಿ ನೋಡಿದ್ದಾರೆ ಇಲ್ಲೇನಾದರೂ ನೀರು ಗಿರಿ ಸಿಗ್ತದ. ಪರಿಶ್ರಾಂತೋ ಬಿಭತ್ಸುರ್ ಯಮುನಾ ಮಗತ್, ಯಮುನಾ ಮಗಮತ್, ಅಗಮತ ಯಮುನಾ ಮಗಾತ್ ಅಗಾತ್. ಸೊ ಯಮುನಾ ನದಿ ಅಲ್ಲಿ ಹತ್ತಿರ ಇತ್ತು, ಅಲ್ಲಿಗೆ ಹೋದರು. ಹೋದಿ ಯಮುನಾ ನೀರು ಕುಡಿದರು. ತತ್ರೋಪಸ್ಪೃಶ್ಯ ವಿಷದಂ, ನೀರು ನದಿ ಕಂಡು ಬಂದರೆ ಆಚಮನ ಮಾಡ್ತಾರೆ, ಅದೊಂದು ಸಂಪ್ರದಾಯ ಪದ್ಧತಿ. ಆಚಮನ ಮಾಡಿ ನೀರು ಕುಡಿದು ತತ್ರೋಪಸ್ಪೃಶ್ಯ ವಿಷದಂ ಪೀತ್ವಾ ಬಾರಿ ಮಹಾರಥ, ಇಬ್ಬರು ನೀರು ಕುಡಿದರು. ಆವಾಗ ಮನಸ್ಸಿಗೆ ಆನಂದವಾಯಿತು. ಕೃಷ್ಣವು ದದೃಶತುಃ ಕನ್ಯಾಂ, ಕೃಷ್ಣ ಅಲ್ಲಿ ಒಬ್ಬಳು ಒಂದು ಕನ್ಯಾ ಕಂಡು ಬಂದರಂತೆ. ಚರಂತೀಂ ಚಾರು ದರ್ಶನಾಂ, ಒಂದು ಸುಂದರವಾದ ಕನ್ಯಾ ಅಲ್ಲಲ್ಲಿ ತಿರುಗುತ್ತಾ ಇರುವ ಕನ್ಯಾ ಕಂಡು ಬಂದಳು. ತಾಮಾಸಾಧ್ಯ ವರಾರೋಹಾಂ ಸದ್ವಿಜಾಂ ರುಚಿರಾನನಂ, ಅವರು ಹೋಗಿ ಹತ್ತಿರಕ್ಕೆ ಹೋಗಿ ಪಪ್ರಚ್ಛ ಪ್ರೇಷಿತ ಸಖ್ಯ ಫಾಲ್ಗುನ ಪ್ರಮದೋತ್ತಮಂ, ತನ್ನ ಶ್ರೀಕೃಷ್ಣ ಕಳಿಸಿದ್ದಾನೆ ಇವರು ಯಾರು ತಿಳ್ಕೊಂಡು ಬಾ ಎಂದು. ಅರ್ಜುನ ಫಾಲ್ಗುಣ ಹೋಗಿ, ಇದು ಮಹಾಭಾರತದಲ್ಲಿಲ್ಲ, ಇಲ್ಲೇ ಇದೆ, ಮಹಾಭಾರತದಲ್ಲಿ ಇಲ್ಲ ಈ ಕಥೆ, ಇಲ್ಲವೇ ಇಲ್ಲ. ಬೇಟೆಗೆ ಹೋಗ್ತಾರೆ ಬರ್ತಾರೆ ಹೊರತು ಇದಿಲ್ಲ. ಓಕೆ, ಅದರಿಂದ ಅರ್ಜುನ ಹೋಗಿ ಕೇಳ್ತಾನೆ ನೀವು ಯಾರು, ನೋಡಿದರೆ ಕನ್ಯಾ ಆಗಿದ್ದೀವಿ, ನಿನಗೆ ಮದುವೆ ಆಗಲಿಲ್ಲ ಅನಿಸುತ್ತದೆ, ನೀವು ಯಾರು, ಯಾರ ಮಗಳು, ಎಲ್ಲಿ ಎಲ್ಲಿ ಹೋಗ್ತಾ ಇದ್ದೀವಿ, ಏಕೆ ಎಲ್ಲ ಕೇಳ್ತಾರೆ. ಪಪ್ರಚ್ಛ ಪ್ರೇಷಿತ ಸಖ್ಯ ಫಾಲ್ಗುಣ ಪ್ರಮದೋತ್ತಮಂ, ಕಾತ್ವಂಕಸ್ಯಾಸಿ ಸುಶ್ರೋಣಿ ಕುತೋಸಿ ಕಿಂಚಿಕೀರ್ಷಸಿ, ನೀವು ಯಾರು ಅಂದರೆ ನಿಮ್ಮ ತಾಯಿ ತಂದೆ ಯಾರು, ನೀವು ಎಲ್ಲಿಂದ ಬಂದಿದ್ದೀವಿ, ನೀವು ಏನು ಮಾಡಲಿಚ್ಚೀವಿ, ಏನು ಬೇಕೆಂದು ಇಲ್ಲಿ ಓಡಾಡ್ತೇವೆ, ನದಿಯಲ್ಲಿ ನದಿ ದಡದಲ್ಲಿ ಒಬ್ಬಳಾಗಿ ಓಡಾಡುವುದು ಏಕೆ. ಮನ್ಯೇ ತ್ವಾಂ ಪತಿಮಿಚ್ಛಂತೀಂ ಸರ್ವಂ ಕಥಯ ಶೋಭನೆ, ಅದರಿಂದ ನಿಮಗೆ ಇನ್ನೂ ಮದುವೆ ಆಗಬೇಕಲ್ಲವೇ ಅನಿಸುತ್ತಾ ಇದೆ, ನಿಮ್ಮ ಮುಖ ಎಲ್ಲ ನೋಡಿದರೆ ಇನ್ನೂ ಮದುವೆ ಆಗಬೇಕು, ಅದರಿಂದ ನಿನಗೆ ಏನು ಬೇಕು, ಏಕೆ ಇಲ್ಲಿ ಓಡಾಡ್ತಾ ಇದ್ದೀವಿ ಕೇಳು. ಸರ್ವಂಕತ ಯಶೋಭನೆ ಇದೆಲ್ಲ ಕೇಳು. ಏಕೆ, ಕೃಷ್ಣ ನೋಡಿ ಅರ್ಜುನನ್ನು ಕಳಿಸಿದ. ಕಾಲಿಂದಿ ಉವಾಚ, ಶ್ರೀಕೃಷ್ಣನಿಗೆ ಎಂಟು ಜನರು ಪತ್ನಿಯರು ಅಲ್ಲವೇ, ಈವರೆಗೆ ಮೂವರಾದರು, ಈಗ ಇನ್ನೂ ಐದು ಜನರಾಗಬೇಕು, ಅದರಲ್ಲಿ ಈಗ ನಾಲ್ಕನೆಯವಳು ಕಾಲಿಂದಿ ಎಂದು. ಯಮುನಾ ಮಗಳು ಏನೋ ಕಾಲಿಂದಿ, ಯಮುನಾ ನದಿ ಮಗಳು ಕಾಲಿಂದಿ ಅನಿಸುತ್ತದೆ. ಈಗ ಅವಳೇ ಈಗ ಇಲ್ಲಿ ಸಿಗ್ತಾರೆ ನೋಡಿ. ಅಹಂ ದೇವಸ್ಯ ಸವಿತುರ್, ನಾನು ಸೂರ್ಯನ ಮಗಳು ಎಂದು ಹೇಳುತ್ತಾರೆ. ಸೂರ್ಯನ ಮಗಳು ಸವಿತು ಅಂದರೆ ಸವಿತಾ ಅಂದರೆ ಸೂರ್ಯ, ಸವಿತಾ ಅಂದರೆ ಸೂರ್ಯ. ಅದು ಸಂಸ್ಕೃತದಲ್ಲಿ ಪುಂಲಿಂಗ ಶಬ್ದ, ಅದೇನೋ ಹೆಂಗಸರ ಹೆಸರು ಇಟ್ಕೊಂಡರು, ಅದು ಸವಿತಾ ಅಂದರೆ ಏನೋ ಹೆಂಗಸ ಅಂದ್ಕೊಂಡರು. ಸವಿತಾ ಅಂದರೆ ಸೂರ್ಯ, ಹೆಂಗಸಲ್ಲ. ಅದೇನೋ ಜನರು ಹಾಗೆ ಮಾಡ್ತಾರೆ. ಸವಿತಾ ಪುರುಷ, ಸೂರ್ಯ. ಅದರಿಂದ ಸವಿತುರು ದೇವಸ್ಯ ದುಹಿತ, ನಾನು ಸೂರ್ಯದೇವನ ಮಗಳು ನಾನು. ದುಹಿತ ಪತಿಮಿಚ್ಛತಿ, ಸೂರ್ಯದೇವನ ಮಗಳು ನಾನು, ಅದರಿಂದ ನಾನು ಮದುವೆ ಆಗಬೇಕು, ನನಗೆ ಪತಿಮಿಚ್ಛತಿ. ವಿಷ್ಣುಂ ವರೇಣ್ಯಂ, ನಾನು ಯಾರನ್ನು ಮೆಚ್ಚಲ್ಲ, ವಿಷ್ಣುವೇ ನಾನು ಮದುವೆ ಮಾಡಿಕೊಳ್ತೀನಿ ಎಂದು ನಾನು ಪ್ರತಿಜ್ಞೆ ಮಾಡಿದೆ. ಸಾಕ್ಷಾತ್ ವಿಷ್ಣುವೇ ನನಗೆ ಪತಿ ಆಗಬೇಕು, ಯಾರೂ ಬೇಡ. ವಿಷ್ಣುಂ ವರೇಣ್ಯಂ ವರದಂತ ಪರಮಮಸ್ಥಿತ, ವಿಷ್ಣುವೇ ನನಗೆ ಪತಿ ಆಗಬೇಕೆಂದು ನಾನು ಮಹಾ ತಪಸ್ಸು, ಅನೇಕ ವರ್ಷಗಟ್ಟಲ ತಪಸ್ಸು ಮಾಡಿದೆ. ನಾಣ್ಯಂ ಪತಿಂ ವೃಣೇ ವೀರಂ ವೀರ, ನಾನು ಬೇರೆ ಯಾರನ್ನು ಪತಿಯಾಗಿ ಒಪ್ಪಿಕೊಳ್ಳಲ್ಲ,
ತಮೃತೆ ಶ್ರೀ ನಿಕೇತನಂ, ಆ ಲಕ್ಷ್ಮೀಪತಿಯನ್ನು ಬಿಟ್ಟು ಯಾರನ್ನು ನಾನು ಒಪ್ಪಲ್ಲ. ತುಷ್ಯತಾಂ ಮೇ ಸ ಭಗವಾನ್ ಮುಕುಂದೋ ನಾಥ ಸಂಶ್ರಯ, ಆ ಭಗವಂತ ಪ್ರಸನ್ನನಾಗಿ ನನ್ನನ್ನೇ ಒಪ್ಪಿಕೊಳ್ಳಲಿ ಎಂದು ಹೀಗೆ ಹೇಳ್ತಾರೆ. ಕಾಳಿಂದೀತಿ ಸಮಾಖ್ಯಾತ ವಸಾಮಿ ಯಮುನಾ ಜಲೆ, ನನ್ನ ಹೆಸರು ಕಾಳಿಂದಿ, ನೀವು ಎಲ್ಲಿರುತ್ತಿ ಹೇಳಿದೆಯಲ್ಲ, ಈಗ ಯಮುನಾ ಜಲದಲ್ಲೇ ಇರ್ತೀನಿ. ಯಮುನಾ ಜಲದಲ್ಲಿರುತ್ತಾಳೆ ಏನೋ ಗೊತ್ತಿಲ್ಲ, ಯಮುನಾ ನೀರಿನಲ್ಲಿರುತ್ತಾಳಂತೆ. ಯಮುನಾ ಜಲದ ದಡದಲ್ಲಿರುತ್ತಾರೋ ಏನು ನಿರ್ಮಿತೆ. ಓಹೋ, ಯಮುನಾ ಜಲದ ಇಲ್ಲಿ ನೋಡಿ, ಯಮುನಾ ನೀರಿನಲ್ಲಿ ಅಂದರೆ ನೀರಿನ ದಡದಲ್ಲಿ ಒಂದು ತನ್ನ ಅಪ್ಪ ಇವಳಿಗೆ ದೊಡ್ಡ ಅರಮನೆ ಕಟ್ಟಿಕೊಟ್ಟರಂತೆ, ಆ ಯಮುನಾ ದಡದಲ್ಲೇ ಇದ್ದಾಳಂತೆ. ಸೊ ಯಮುನಾ ಜಲೆ ನಿರ್ಮಿತೆ ಭವನೆ ಪಿತ್ರ ಯಾವದಚ್ಯುತ ದರ್ಶನಂ, ಯಮುನಾ ನದಿ ದಡದಲ್ಲಿ ನಮ್ಮ ಅಪ್ಪ ನನಗೆ ದೊಡ್ಡ ಅರಮನೆ ಕಟ್ಟಿ ಇಲ್ಲೇ ಇಟ್ಟರು. ನಿಮಗೆ ಪತಿ ಸಿಗ್ತಾನೆ, ಸಿಕ್ಕೋರಿಗೆ ನೀವು ಇಲ್ಲೇ ಇರು ಎಂದಿಟ್ಟಾರೆ. ಸಾಕ್ಷಾತ್ ವಿಷ್ಣು ಅಂದರೆ ಹೌದು, ವಿಷ್ಣುವೇ ದರ್ಶನವಾಗಲಿ. ಯಮುನಾ ನದಿಯಲ್ಲಿ ಸ್ನಾನ ಮಾಡುವುದು, ತಪಸ್ಸು ಮಾಡುತ್ತಾ ಅಲ್ಲೇ ಇರುವುದು. ಏಕೆ? ಶ್ರೀಕೃಷ್ಣನ ದರ್ಶನ ಸ್ವಯಂ ಆಗುವವರೆಗೂ ಅಲ್ಲೇ ಇರಬೇಕು. ಏಕೆ? ನಾನು ವಿಷ್ಣುವನ್ನೇ ಮದುವೆ ಮಾಡ್ಕೊಳ್ತೀನಿ, ಇನ್ನೊಬ್ಬರನ್ನ ಅಲ್ಲ. ರಥ ನಿರ್ಮಿತೆ ಭವನೆ ಪಿತ್ರ ಯಾವದಚ್ಯುತ ದರ್ಶನಂ, ಇಷ್ಟೆಲ್ಲ ಅವಳು, ಅವಳ ಹೆಸರು ಕಾಳಿಂದಿ ಅಂತೆ, ಆ ಕಾಳಿಂದಿ ಹೇಳಿದ್ದಾರೆ. ತಥಾವದತ್ ಗುಡಾಕೇಶೋ ವಾಸುದೇವಾಯ ಸೋಪಿತಂ, ಅರ್ಜುನ ಇದೆಲ್ಲ ತಿಳ್ಕೊಂಡು ಬಂದು ಶ್ರೀಕೃಷ್ಣನಿಗೆ ಹೇಳಿದ. ಇವರು ಯಾರು ತಿಳ್ಕೋ ಎಂದು ಅರ್ಜುನನನ್ನು ಕಳಿಸಿದ. ಅರ್ಜುನ ಹತ್ತಿರಕ್ಕೆ ಹೋಗಿ ಮಾತಾಡಿಸಿ ಬಂದು ಮತ್ತು ಶ್ರೀಕೃಷ್ಣನಿಗೆ ಹೇಳ್ತಾನೀಗೋ ಇದಂತೆ ಎಂದು ಎಲ್ಲ ಹೇಳಿದ. ಹೌದು ಹೌದು, ರಥಮಾರೋಪ್ಯ ತದ್ವಿದ್ದಾನೆ, ಶ್ರೀಕೃಷ್ಣ ನೋಡಿದ್ದರೆ ಅವಳು ಗೊತ್ತು ಮಾಡಿದ್ದಾರೆ, ಇವೋ ಇವನೇ ಶ್ರೀಕೃಷ್ಣ ಎಂದು ದರ್ಶನ ಕೊಟ್ಟರು. ಇನ್ನೇನು, ಓ ವಿಷ್ಣು ಎಂದು ಅವಳಿಗೆ ಗೊತ್ತಾಯಿತು. ಗೊತ್ತಾದರೆ ಇನ್ನೇನು, ಅವಳನ್ನೇ ರಥ ಮೇಲೆ ಹತ್ತಿಸ್ಕೊಂಡು ಕರ್ಕೊಂಡು ಬಂದರು. ರಥಮಾರೋಪ್ಯ ತದ್ವಿದ್ವಾನ್ ಧರ್ಮರಾಜ ಮುಪಾಗಮತ, ಧರ್ಮರಾಜನ ಹತ್ತಿರಕ್ಕೆ ಅವಳನ್ನು ಕರ್ಕೊಂಡು ಬಂದರು. ಯದೈವ ಕೃಷ್ಣ ಸಂದಿಷ್ಟ ಪಾರ್ಥಾನಾಂ ಪರಮದ್ಭುತಂ ಕಾರಯಾಮಾಸ ನಗರಂ, ಅಂದರೆ ಕರ್ಕೊಂಡು ಬಂದರಂದ್ರೆ ಈಗ ಮದುವೆ ಆಯಿತು ಎಂದರ್ಥ. ಈಗ ಮಿಕ್ಕದೇನು ಇಲ್ಲಿ ಹೇಳಲಿಲ್ಲ, ಮಿಕ್ಕದು ಬಿಟ್ಟುಬಿಟ್ಟರು. ಸೊ ಇಲ್ಲಿಗೆ ನಾಲ್ಕಾಯಿತು ಮದುವೆಗಳು, ಇನ್ನು ನಾಲ್ಕು ಆಗಬೇಕು ಅಲ್ಲವೇ. ಅಷ್ಟ ಶ್ರೀಕೃಷ್ಣನಿಗೆ ಅಷ್ಟ ಮಹಿಷಿ ಹೇಳ್ತಾರೆ. ಈಗ ಅನಂತರ ಈಗ ಒಂದು ಮಯಸಭಾ, ಒಂದು ಇಂದ್ರಪ್ರಸ್ಥ ನಗರ ಕಟ್ಟುತ್ತಾರೆ ಅಲ್ಲವೇ. ಅಲ್ಲಿ ಒಂದು ವನ ಇರುತ್ತದೆ, ಆ ವನವನ್ನೆಲ್ಲ ನಾಶ ಮಾಡಿ ದೊಡ್ಡ ಮನೆ ಕಟ್ಟುತ್ತಾರೆ. ಇದ್ದು ನೋಡಿ ಅರ್ಜುನನಿಗೆ ಈರ್ಷ ಆಗುತ್ತೆ, ಅದೇ ದುರ್ಯೋಧನನಿಗೆ ಈರ್ಷ ಆಗುತ್ತೆ. ಅಮ್ಮೋ ಎಷ್ಟು ದೊಡ್ಡ ಅದು, ಪ್ರಪಂಚಕ್ಕೆ ಈ ಪ್ರಪಂಚದಲ್ಲಿ ಯಾರು ಮನೆ ಇಲ್ಲ ಅಂದ ಅಷ್ಟು ಮನೆ ಕಟ್ಟಿದ್ದರಂತೆ. ಹಾ, ನಮ್ಮ ವಿಜಯನಗರವು ಹಾಗೇ ಇತ್ತು ಅಲ್ಲವೇ. ಹಂಪಿಯಲ್ಲಿರುವ ವಿಜಯನಗರ ಪ್ರಪಂಚದಲ್ಲೇ ಇಲ್ಲ ಅಂತೆ, ಅಷ್ಟು ದೊಡ್ಡ ಅರಮನೆ, ಅಷ್ಟು ವೈಭವ. ಅದು ನೋಡಿದ್ದರೆ ಆ ಪಾಂಡವರ ಮಯಸಭನೇ ಇತ್ತು ಏನೋ ಹಾಗೆ ಇತ್ತಂತೆ. ಅದೆಲ್ಲ ಧ್ವಂಸ, 6 ತಿಂಗಳು ನಾಶ ಮಾಡಿದ್ದರು ಯಾರು? ಈ ರಾಕ್ಷಸರು, ಆ ಬಹಮನಿ ರಾಕ್ಷಸರು. ಅದೆಲ್ಲ ಗೊತ್ತಲ್ಲವೇ ನಿಮಗೆ, ನಾನೇನು ಹೇಳಬೇಕಾಗಿದೆ. ಯದೈವ ಕೃಷ್ಣ ಸಂದಿಷ್ಟ ಪಾರ್ಥಾನಾಂ ಪರಮದ್ಭುತಂ ಕಾರಯಾಮಾಸ ನಗರಂ ವಿಚಿತ್ರಂ ವಿಶ್ವಕರ್ಮಣ. ಇವತ್ತು ಲೇಟ್ ಆಯ್ತಲ್ಲ, ಟೈಮ್ ಆಯಿತು, ಈಗ ಬೇಗ ಆಯಿತು. ಆಯಿತು, ಮಿಕ್ಕದು ನಾಳೆ ಹೇಳೋಣ. ಕಾಲಿಂದಿ, ಕಾಲಿಂದಿ ನಂತರ ಈಗ ನರಕಾಸುರ. ಅಯ್ಯೋ, ಬರುತ್ತಾ ಇದೆಯಲ್ಲ, ಒಳ್ಳೆಯದೇ. ಹಾಂ, ಯಾವಾಗ? ನಾಳೆನೇ. ಹೌದು, ಮರಿ ಇದು ಇವತ್ತು ಅಲ್ಲ, ನಾಳೆ ಮುಗಿಸಿಬಿಟ್ರೆ ಇದು ನಾಡಿದ್ದು ಬರುತ್ತದೆ. ನರಕಾಸುರದು ನಾಡಿದ್ದು ನರಕಾಸುರ ಬರುತ್ತದೆ. ಆಯಿತು, ಒಂದು ಭಾನುವಾರ ಒಂದು ದಿವಸ ಏನೋ, ಅಥವಾ ಭಾನುವಾರ ನಂತರ. ಮತ್ತೆ ಇದು ಒಂದು ದಿವಸ ಆಗಲ್ಲ, 2-3 ಅಧ್ಯಾಯಗಳಿವೆ. ಸತ್ಯಭಾಮ ಹೋಗಿ ಯುದ್ಧ ಮಾಡ್ತಾರೆ, ಅದೆಲ್ಲ ನಡೆಯುತ್ತದೆ. ಅದು 2-3 ದಿವಸ ನಡೆಯುತ್ತದೆ, 4-6 ದಿವಸ ಆಗಲಿ, ದೀಪಾವಳಿ ಆದ ನಂತರ ನಡೆಯುತ್ತದೆ. ನಂತರ ರುಕ್ಮಿಣಿ ಜೊತೆಗೆ ಏನೋ ಕೆಲವು ಲೀಲೆಗಳು, ರುಕ್ಮಿಣಿ ಲೀಲೆ ಆದ ನಂತರ ಅಷ್ಟೇ. ಈಗ ಮದುವೆ ಎಲ್ಲ ಆಯ್ತಲ್ಲ, ಕಾಳಿಂದಿ ಆದ ನಂತರ ಈಗ ಮಿಕ್ಕದು ಮಕ್ಕಳು, ಶ್ರೀಕೃಷ್ಣನ ಮಕ್ಕಳು. ಮಧ್ಯದಲ್ಲಿ ಮದುವೆ ಆಯಿತು, 3-4 ಮದುವೆಗಳು. ಮದುವೆಗಳಾದ ನಂತರ ಈಗ ಮಕ್ಕಳ ಮಕ್ಕಳ ಕಥೆಗಳೀಗ. ಅನಿರುದ್ಧ ಹುಟ್ಟುತ್ತಾನೆ, ಈಗ ಅನಿರುದ್ಧನ ವಿವಾಹ, ಈಗ ಅದು ಸ್ವಲ್ಪ ಜಗಳ. ಅನಿರುದ್ಧ ಪ್ರದ್ಯುಮ್ನನ ಒಂದು ಕತೆ ಆಯಿತು, ಈಗ ಅನಿರುದ್ಧನ ಕತೆ ಬರುತ್ತದೆ, ಮಕ್ಕಳ ಕತೆ. ಆ ಮಕ್ಕಳಿಗೋಸ್ಕರ ಏನೋ ಯುದ್ಧಗಳು ಮಾಡ್ತಾರೆ. ಉಷಾ ಅನಿರುದ್ಧ ಬಾಣಾಸುರ, ಬಾಣಾಸುರನ ಮಗಳು ಉಷಾ, ಆ ಉಷಾ ಜೊತೆಗೆ ಮದುವೆ ಆಗ್ತದೆ. ಅದೆಲ್ಲ ನಂತರ ಇನ್ನು ಬೇರೆ ಕಥೆಗಳಂತೆ. ಮೃಗ ಬಲರಾಮ, ಓ ಇಷ್ಟು ದಿವಸಕ್ಕೆ ಬಲರಾಮ ಬರ್ತಾನೆ ನೋಡಿ, ಅಲ್ಲಿ ಆ ಮಿಥಿಲಾದಲ್ಲೇ ಇದ್ದಾನೆ, ಈಗ ಬರ್ತಾನೆ. ಪೌಂಡ್ರಕ, ಕಾಶಿರಾಜ, ದ್ವಿವದ, ಈಗ ಯಾರ್ಯಾರನ್ನೋ ಉದ್ಧರಿಸ್ತಾ ಹೋಗ್ತಾ ಇರುತ್ತಾನೆ. ಸಾಂಬನ ಮದುವೆ, ಮಕ್ಕಳದೇ ಮದುವೆ. ಈಗ ನಾರಜ್ಜಿ ಪತ್ನಿ, ಮಕ್ಕಳು, ಮಕ್ಕಳ ಮದುವೆ, ಅವರಿಗೋಸ್ಕರ ಯುದ್ಧ,
ಈಗ ಜರಾಸಂಧ ಅಲ್ಲಿಗ ರಾಜಸೂಯ ಯಾಗ ಜರಾಸಂಧ ಅದಾಗುತ್ತದೆ. ಇಂದ್ರಪ್ರಸ್ಥ ಅದೊಂದು ಇದೆ, ರಾಜಸೂಯ ಯಾಗ ಶ್ರೀಕೃಷ್ಣನು ಮಾಡಿಸಿದ್ದು ಅದೊಂದು ಬರುತ್ತದೆ. ಅದಾದ ನಂತರ ಏನಿದೆ ಅಂತ ಈಗ ಜರಾಸಂಧನ ಸಾಯಿಸುವುದು ದೊಡ್ಡ ಕಥೆ. ಅದು ಅಯ್ಯೋ ಶಿಶುಪಾಲ ಆಗ ಅದು ಅದೀಗ ಅದೊಂದು ಇರುತ್ತದೆ. ಏನದು ರಾಜಸೂಯ ಯಾಗ ದೊಡ್ಡದಾಗಿ ವರ್ಣನೆ ಮಾಡ್ತಾರೆ ಮಹಾಭಾರತದಲ್ಲಿ. ಶಿಶುಪಾಲ ವಧ ಇದೆ ಹೊರತು ಏನದು ಮತ್ತೆ ದುರ್ಯೋಧನ ಹೋಗಿ ಮಯಸಭಾ ನೋಡುವುದು ಅದು ಇದೆ. ಆದರೆ ರಾಜಸೂಯ ಯಾಗವನ್ನು ವಿಸ್ತಾರವಾಗಿ ವರ್ಣನೆ ಮಾಡಲಿಲ್ಲ. ಇಲ್ಲಿದೆ ಜರಾಸಂಧ, ಮತ್ತೀಗ ರಾಜಸೂಯ, ಶಿಶುಪಾಲ ವಧ. ಇದಾದ ನಂತರ ದುರ್ಯೋಧನನಿಗೆ ಅದೇನು ಮಯಸಭದಲ್ಲಿ ಅದು, ಇದನಂತರ ಶಾಲ್ವನ ಯುದ್ಧ, ಈಗೆಲ್ಲ ಅನೇಕ ಜನರ ಯುದ್ಧ 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 ಇದೆಲ್ಲ ಯುದ್ಧವೇ. ಯುದ್ಧನೂ ಸಾಯಿಸುವುದು, ಶಾಲ್ವನನ್ನು ಸಾಯಿಸುವುದು, ನಂತರ ಸೂತ ದಂತವಕ್ತ್ರ, ಅದಾದ ನಂತರ ತೀರ್ಥಯಾತ್ರ, ಬಲರಾಮನಿಗೆ ತೀರ್ಥಯಾತ್ರ, ಸುಧಾಮ ಅಲ್ಲಿ ಬರುತ್ತಾನೆ ಕುಚೈಲ. ಅಯ್ಯೋ ಇಷ್ಟೆಲ್ಲ ಆದ ನಂತರ ಲಾಸ್ಟ್ಗೆ ಕುಚೈಲ, ರಾಜಸೂಯ ಯಾಗ ಆದ ನಂತರ ಒಂದು ಸಲ ಕುಚೈಲ ಬರುತ್ತಾನೆ. ಐ ಥಿಂಕ್ ಕುಚೈಲ ನಂತರ ಈಗ ಏನು ಉಳಿಯಲ್ಲ, ಈಗ ಕಥೆಗಳು ಅಷ್ಟೇ. ಶ್ರೀಕೃಷ್ಣನ ಲೀಲಾ ಸಮಾಪ್ತಿಗೆ ಬರುತ್ತದೆ. ಲಾಸ್ಟ್ಗೆ ಒಂದು ಸಲ ಗೋಪಿಕರು, ಗೋಪಾಲರು ಗೋಪಿಕಲು ಬೃಂದಾವನದಿಂದ ಬರ್ತಾರೆ ಭೇಟಿ ಮಾಡೋದಕ್ಕೆ. ಅದೊಂದೇ ಸಲ ಆಗುತ್ತದೆ ಲಾಸ್ಟ್, ಅದಾಗಿಬಿಟ್ರೆ ಈಗ ಮುಗಿಯುತ್ತದೆ. ಅಷ್ಟೇ ಲೀಲೆಗಳು ಮುಗಿಯುತ್ತವೆ. ಯಜ್ಞ ವಾಸುದೇವನೇನು ಯಜ್ಞ ಮಾಡ್ತಾನಂತೆ. ಅಷ್ಟೇ ಆ ಗೋಪಿಕರು ಹೊಚ್ಚಿ ಬಂದು ಒಂದು ಸಲ ಭೇಟಿ ಮಾಡ್ತಾರೆ. ಆದ ನಂತರ ಲಾಸ್ಟ್ ಒಂದೆರಡು ನಾಲ್ಕಾರು ಘಟನೆಗಳಿರುತ್ತವೆ. ಈಗ ಶ್ರೀಕೃಷ್ಣನ ಲೀಲಾ ಲಯ ಮುಗಿಯಲಕ್ಕೆ ಬರುತ್ತೆ. ದಶಮ ಸ್ಕಂದನೇ ಮುಗಿಯುತ್ತದೆ. ಏಕಾದಶ ಸ್ಕಂದದಲ್ಲಿ ಇನ್ನೇನು ಪಾಂಡವರದ್ದು ಮುಗಿಯುತ್ತದೆ. ಹಿಂಗೇನೇನು ಯುದ್ಧ ಆಗಿಬಿಡ್ತದೆ, ಎಲ್ಲರೂ ಹೋಗ್ತಾರೆ, ಯದುವಂಶ ನಾಶ ಆಗಿಬಿಡ್ತದೆ. ಕೊನೆಗೂ ಶ್ರೀಕೃಷ್ಣನ ಅವತಾರ ಉಪಸಂಹಾರ ಮಾಡ್ತಾನೆ. ಅದು ಇನ್ನು ಮುಂದೆ ಇದೆ, ಆಗಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀ ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ.